ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು 32ನೇ ಸ್ಥಾನದವರೆಗೆ ಬಂದಿದ್ವಿ. ಅಲ್ಲಿಂದ ಮುಂದಕ್ಕೆ ಈ ಸೆಷನ್ ಅನ್ನು ನೋಡೋಣ. ಭೀಷ್ಮ ಏನು ಮಾಡ್ತಾ ಇದ್ದಾನೆ, ತನ್ನ ತಮ್ಮನಾಗಿರುವಂಥ ಎರಡನೇ ತಮ್ಮ, ಮೊದಲನೇವನು ಚಿತ್ರಾಂಗದ, ಎರಡನೇವನು ವಿಚಿತ್ರ ವೀರ್ಯ, ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕು ಅಂತಂದ್ಬಿಟ್ಟು ಅವನು ವಿಚಾರಿಸ್ತಾ ಇದ್ದಾನೆ. ವಿಚಾರಿಸ್ತಿರುವಂಥ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗಿದೆ ಏನು ಅಂತಂದರೆ, ಒಂದು ಕಡೆ ಎಲ್ಲೋ ಒಂದು ರಾಜಮನೆತನದಲ್ಲಿ ವಿವಾಹ ನಡೀತಾ ಇದೆ, ಯೋಗ್ಯರಾಗಿರುವಂಥ ಕನ್ಯೆಯರು, ಅದರಲ್ಲೂ ಕೂಡ ಹಸ್ತಿನಾವತಿಗೆ ರಾಣಿಯರಾಗುವಂಥ ಯೋಗ್ಯರಾಗಿರುವಂಥ ಕನ್ಯೆಯರು ಅಂತ ಗೊತ್ತಾಯಿತು. ತಕ್ಷಣ ಆ ವಿವಾಹವನ್ನು ಮುರಿದಾದ್ರೂ ಅವ್ರನ್ನ ಕರ್ಕೊಂಡ್ಬರಬೇಕು ಅನ್ನುವಂಥ ಆತುರದಲ್ಲಿ ಏನು ಮಾಡ್ತಿದ್ದಾನೆ ಅಂತಂದರೆ, ಭೀಷ್ಮ ಹಾಯ್ದನು ದಳದೊಳದೊಳಗೆ, ದಳದೊಳದಲ್ಲಿ ಅತ್ಯಂತ ಗಡಿಬಿಡಿಯಲ್ಲಿ ಏನು ಮಾಡ್ತಿದ್ದಾನೆ ಅಂತಂತಂದರೆ, ಆ ವಿವಾಹ ಮಂಟಕ್ಕೆ ಧಾವಿಸ್ತಾ ಇದ್ದಾನೆ. ಯಾರು? ಭೀಷ್ಮ. ಏನು ಮಾಡ್ತಾ ಇದ್ದಾನಲ್ಲಿ ನೋಡ್ರಿ, ನಮಗೆ ಸಾಮಾನ್ಯವಾಗಿ ಪರಂಪರೆಯಿಂದ ಬಂದಿರುವಂಥ ತಿಳುವಳಿಕೆ ಇದೆ ಏನು ಅಂತಂದರೆ, ಕ್ಷತ್ರಿಯ ವರ್ಗದಲ್ಲಿ ಹಿಂದೆ ಹೆಣ್ಮಕ್ಕಳಿಗೆ ಸ್ವಯಂವರ ಅನ್ನುವಂಥ ಒಂದು ವಿವಾಹ ಕ್ರಮವನ್ನು ಏರ್ಪಡಿಸ್ತಾ ಇದ್ರು. ರಾಜರು, ಕ್ಷತ್ರಿಯ ಮನೆತನದ ರಾಜರು ಬರ್ತಾಯಿದ್ರು, ರಾಜಕುಮಾರರು ಬರ್ತಾಯಿದ್ರು, ರಾಜರು ಕೂಡ ಬರ್ತಾಯಿದ್ರು. ಅವ್ರಿಗೆ ಆ ಹೆಣ್ಣುಮಗಳಿಗೆ, ಮದುವೆಯಾಗುವಂಥ ಹೆಣ್ಮಗಳಿಗೆ ತನಗೆ ಯಾರು ಇಷ್ಟ ಅಂತ ಅನ್ನಿಸ್ತಾರೆ, ಆ ವರನಿಗೆ ಅಂದರೆ ತನ್ನ ಯಾರನ್ನ ಮದುವೆ ಆಗಬೇಕಾಗಿದೆ ಆತನಿಗೆ ಅವಳು ಹೂಮಾಲೆಯನ್ನು ಹಾಕ್ತಾಯಿದ್ರು, ಸ್ವಯಂ ವರನನ್ನು ಆರಿಸ್ತಾ ಇದ್ರು. ಆದ್ದರಿಂದ ಅದು ಸ್ವಯಂ ವರ. ಸರಿ, ಆ ಥರ ನಡೀತಾ ಇದೆ. ಬೇರೆ ಬೇರೆ ದೇಶದ ರಾಜರೆಲ್ಲರೂ ಕೂಡ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡ್ತಾ ಇರುವಂಥವ್ನು ಯಾರು ಅಂತಂದರೆ ಭೀಷ್ಮ. ಅದನ್ನು ಹೇಳ್ತಾ ಇದ್ದಾನೆ ಮುಂದಿನ ಭಾಗದಲ್ಲಿ. ಆ ವಿವಾಹ ಮಂಟಪಕ್ಕೆ ಬಂದ, ಅಲ್ಲಿ ನೆರೆದ ಆ ಕ್ಷತ್ರವರ್ಗವ ಚಲ್ಲ ಪಡೆದು ವಿವಾಹ ಶಾಲೆಯ ಚಲ್ಲೆಗಂಗಳ ಕಮಲ ಮುಖಿಯರ ಮೂವರನ್ನು ಪಿಡಿದು ಗಲ್ಲಣೆಯ ಖಂಡೆಯದ ಚೌಪಟಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು ತಮ್ಮಂಗೆ ಮದುವೆಯ ಮಾಡಲು ಅನುವಾದ. ತಮಗೆಲ್ಲ, ತಮಗೋಸ್ಕರ ಇದನ್ನೆಲ್ಲ ಮಾಡ್ಕೊಳ್ತಾ ಇಲ್ಲ, ತಮ್ಮಂಗೆ ಮದುವೆಯ ಮಾಡಲು ಅನುವಾದ. ನೋಡಿ, ಅಲ್ಲಿ ನೆರೆದ ಕ್ಷತ್ರವರ್ಗವ ಚಲ್ಲ ಪಡೆದು ವಿವಾಹ ಶಾಲೆಯ ಚಲ್ಲೆಗಂಗಳ ಕಮಲ ಮುಖಿಯರ ಮೂವರನ್ನು ಪಿಡಿದು ಗಲ್ಲಣೆಯ ಖಂಡೆಯದ ಚೌಪಟಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು ತಮ್ಮಂಗೆ ಮದುವೆಯ ಮಾಡಲು ಅನುವಾದ. ಕತೆ ಮುಂದುವರಿತಾಯ್. ಭೀಷ್ಮ ಏನು ಮಾಡ್ತಿದ್ದಾನೆ, ವಿವಾಹ ಮಂಟಪಕ್ಕೆ ನುಗ್ಗಿಬಿಟ್ಟು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅಲ್ಲಿ ಸೇರಿರುವಂಥ ಕ್ಷತ್ರಿಯ ವರ್ಗದವರು ಅಂದರೆ ರಾಜ ಮನೆತನದವರು, ರಾಜಪ್ರಮುಖರು, ರಾಜರು, ರಾಜಕುಮಾರರು ಇವರೆಲ್ಲರೂ ಕೂಡ ಇದರಲ್ಲಿ, ಅಲ್ಲಿ ನೆರೆದಿರುವಂಥ ಕ್ಷತ್ರವರ್ಗವರನ್ನೆಲ್ಲನೂ ಕೂಡ ಚಲ್ಲ ಬಡೆದು ಎಲ್ಲರೂ ಕೂಡ ಚಲ್ಲಾಪಿಲ್ಲಿಯಾಗಿ ಓಡುವಂತೆ ಸದೆ ಬಡದಾಗ್ಬಿಟ್ಟ. ಯಾರು? ಭೀಷ್ಮ. ಅಪ್ರತಿಮವಾಗಿರುವಂಥ ಪರಾಕ್ರಮ, ಅದಕ್ಕೆ ಅತ್ಯುನ್ನತಿ. ನೀವು ಯಾವುದೇ ಗುಣವನ್ನು ತೆಗೆದುಕೊಂಡು ಅದರಲ್ಲಿ ಅವನ ಅತ್ಯುನ್ನತಿ ಅನ್ನುವಂಥದ್ದು ಕಂಡುಬರುತ್ತೆ ಪಂಪ ಹೇಳುವಂತೆ. ಛತ್ರವರ್ಗವ ಚಲ್ಲ ಪಡೆದು ವಿವಾಹ ಶಾಲೆಯ ಚಲ್ಲೆಗಂಗಳ ಕಮಲ ಮುಖಿಯರ ಮೂವರನ್ನು ಪಿಡಿದು, ಆ ವಿವಾಹ ಶಾಲೆಯಲ್ಲಿ ಮದುವೆ ಆಗ್ತಾ ಇರುವಂಥವ್ರು ಮೂರು ಜನ ಹೆಣ್ಮಕ್ಕಳು, ಅವರೆಂಥವರು ಅವ್ರನ್ನ ವರ್ಣಿಸ್ತಾ ಇದ್ದಾನೆ. ಚಲ್ಲೆಗಂಗಳ ಅಂದರೆ ಚಂಚಲವಾಗಿರುವಂತಹ ಕಣ್ಣನ್ನು ಹೊಂದಿರುವಂಥವ್ರು. ಚಲ್ಲೆಗಂಗಳು, ಹೆಣ್ಣು ಅಂದಿದ್ದ ತಕ್ಷಣ ಚಂಚಲ ಅನ್ನುವಂಥದ್ದು ಹಿಂಗೆ ಒಪ್ಪಲಾಗಿರುವಂಥ ಒಂದು ರೀತಿ ಅಂತ ಹೇಳಿದ್ನಲ್ಲ, ಆ ಥರ ಚಲ್ಲೆಗಂಗಳ. ಕುಮಾರವ್ಯಾಸ ಇದಕ್ಕೆ ಹೊರತಾಗಿಲ್ಲ, ಚಲ್ಲೆಗಂಗಳು ಅಂತ ಹೇಳ್ತಾನೆ. ಚಂಚಲವಾಗಿರುವಂಥ ಕಣ್ಣನ್ನು ಹೊಂದಿರುವಂಥವ್ರು ಈ ಹೆಣ್ಮಕ್ಕಳು ಅಂತಂದ್ಬಿಟ್ಟು. ಚಲ್ಲೆಗಂಗಳ ಕಮಲ ಮುಖಿಯರು, ಅವ್ರು ಸುಂದರಿ ಅಂತಂತ ಹೇಳಬೇಕು ಅಂತಂದರೆ ಅವರು ಕಮಲ ಮುಖಿಯರಾಗೇ ಇರಬೇಕು, ನಳಿನ ಲೋಚನೆ ಆಗೇ ಇರಬೇಕು, ಅಬ್ಜದಳಾಯತಾಕ್ಷಿಯರೇ ಆಗಿರಬೇಕು. ಅದಕ್ಕೆ ಅತ್ಯಂತ ಸುಂದರಕ್ಕೆ ಒಂದು ಉಪಮೀನು ಅಥವಾ ರೂಪಕನು ಕೊಡೋದಾದರೆ ಕುಮಾರವ್ಯಾಸನಿಗೆ ಅತ್ಯಂತ ಅಚ್ಚುಮೆಚ್ಚಿನ ಒಂದು ರೂಪಕ ಅಥವಾ ಉಪಮಿಗೆ ಉಪಮಾನ ಯಾವುದು ಅಂತಂತಂದರೆ ತಾವರೆ ಅಥವಾ ಪದ್ಮ ಅಥವಾ ಕಮಲ. ಚಲ್ಲೆಗಂಗಳ ಚಂಚಲವಾಗಿರುವಂಥ ಕಣ್ಣನ್ನು ಹೊಂದಿರುವಂಥ ಮತ್ತು ಸುಂದರವಾಗಿರುವಂಥ ಕಮಲ ಮುಖಿಯರ
ಕಮಲದಂಥ ಮುಖವನ್ನು ಹೊಂದಿರುವಂಥ ಸುಂದರವಾಗಿರುವಂಥ ವದನವನ್ನು ಹೊಂದಿರುವಂಥ ಮೂವರನ್ನು ಪೀಡಿದ, ಆ ಮೂರು ಜನರನ್ನು ಇಟ್ಕೊಂಡ, ಸರಿ ಹಿಡಿದ, ಮೂವರನ್ನು ಪೀಡಿದು ಗಲ್ಲಣೆಯ ಗಲ್ಲಣೆಯ ಅಂತಂದರೆ ಭೀಕರವಾಗಿರುವಂಥ ಆರ್ಭಟವನ್ನು ಮಾಡ್ತಾ ಅಲ್ಲಿ ಸೇರಿರುವಂಥ ಕ್ಷತ್ರಿಯ ವರ್ಗದವರ ಎದೆ ನಡುಗೋಗ್ಬಿಡ್ಬೇಕು ಆ ಥರ ಭಯಂಕರವಾಗಿರುವಂಥ ಶಬ್ದವನ್ನು ಮಾಡಿ ಖಂಡೆಯದ ಚೌಪಟಮಲ್ಲ, ಖಂಡೆಯ ಖಂಡೆಯ ಅಂತಂದರೆ ಖಡ್ಗವನ್ನು ಹಿಡಿದಿರುವಂಥವನು, ಖಂಡೆಯ ಅಂತಂದರೆ ಖಡ್ಗ, ಖಡ್ಗವನ್ನು ಹಿಡಿದಿರುವಂಥ ಚೌಪಟಮಲ್ಲ, ಚೌಪಟಮಲ್ಲ ಅಂದರೆ ಮಹಾಪರಾಕ್ರಮಿಯಾಗಿರುವಂಥ ಈ ಭೀಷ್ಮ ಸುತ್ತಲೂ ನೋಡ್ತಾ ಇದ್ದಾನೆ, ಯಾರಾದರೂ ನನ್ನ ಎದುರುಗಡೆ ನಿಲ್ಲೋದಕ್ಕೆ ಸಜ್ಜಾಗಿದ್ದಾರ ಅಂತ ತಂದ್ಬಿಟ್ಟು ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಎದುರು ಹೊಡೋಗಿದ್ದಾರೆ. ಗಲ್ಲಣೆಯ ಖಂಡೆಯದ ಚೌಪಟಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು, ಪುರಕ್ಕೆ ಎಲ್ಲಿ ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದ ಆ ಮೂರು ಜನರನ್ನು, ಆ ಮೂರು ಜನರ ಹೆಸರನ್ನು ಇನ್ನೂ ಕೂಡ ಇಲ್ಲಿ ಹೇಳಿಲ್ಲ, ನೆಕ್ಸ್ಟ್ ಅಧ್ಯಾಯಗಳಲ್ಲಿ ಹೇಳ್ತಾರೆ ಕುಮಾರವ್ಯಾಸ. ಗಲ್ಲಣೆಯ ಖಂಡೆಯದ ಚೌಪಟಮಲ್ಲ ಭೀಷ್ಮನು ಪುರಕ್ಕೆ ತಂದು ಅವರೆಲ್ಲರನ್ನು ಮೂರು ಜನರನ್ನ ತಮ್ಮಂಗೆ ತಮ್ಮಂಗೆ ವಿಚಿತ್ರ ವೀರ್ಯನಿಗೆ ಎರಡನೇ ತಮ್ಮ ಸತ್ಯವತಿಯ ಎರಡನೇ ಮಗ ಯಾರು ಅಂತಂತಂದರೆ ಆ ಇದು ಯೋಜನಗಂಧಿಯ ಎರಡನೇ ಮಗ ಯಾರು ಅಂತಂತಂದರೆ ವಿಚಿತ್ರ ವೀರ್ಯ, ತಮ್ಮಂಗೆ ಮದುವೆಯ ಮಾಡಲು ಅನುವಾದ ತನ್ನ ತಮ್ಮನಾಗಿರುವಂಥ ವಿಚಿತ್ರ ವೀರ್ಯನಿಗೆ ಈ ಮೂರು ಜನರನ್ನು ಕೊಟ್ಟು ಮೂರು ಜನರ ಜೊತೆಗೆ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದ. ಯಾರು? ಈ ಭೀಷ್ಮ, ಆ ಪರಾಕ್ರಮಿಯಾಗಿರುವಂಥ ಭೀಷ್ಮ, ಅಮರ ಸಿಂಧೂದ್ಭವನಾಗಿರುವಂಥ ಈ ಭೀಷ್ಮ. ನೆಕ್ಸ್ಟ್ ನೆಕ್ಸ್ಟ್ ಸ್ಥಾನದಲ್ಲಿ ನೆಕ್ಸ್ಟ್ ಷಟ್ಪದಿಯಲ್ಲಿ 34ನೇ ಷಟ್ಪದಿ ಇದು. ಆ ಕಮಲಲೋಚನೆಯರೊಳು ಒಬ್ಳು, ಆ ಕಮಲಲೋಚನೆಯರೊಳು ಮೊದಲಾಕೆ ಭೀಷ್ಮನ ಗಂಡನೆಂದೇ ನೂಕಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುವಿನಲ್ಲಿ. ಆಕೆ ಮಾಡಲಿ ಮಿಕ್ಕವರು ಬರಲಿ ಈ ಕುಮಾರಂಗೆಂದು ವೈದಿಕ ಲೌಕಿಕೋತ್ಸವದಿ ಮದುವೆಯ ಮಾಡಿದನು ಭೀಷ್ಮ. ಇನ್ನೊಂದ್ಸತಿ ಓದ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ ಇದು ಸಂಭಾಷಣೆ. ಅಂದರೆ ಅವರ ಮನಸ್ಥಿತಿ ಹೆಂಗಿದೆ ಅಂತಂತಂದರೆ, ಒಬ್ಬಳು ಇಲ್ಲ ನಾನು ಭೀಷ್ಮನನ್ನ ಗೆದ್ದಿದ್ದಾನೆ. ಸ್ವಯಂವರದಲ್ಲಿ ಆ್ಯಕ್ಚುಲಿ ಎರಡು ರೀತಿ, ಒಂದು ಏನು ಅಂತಂತಂದರೆ ಯಾರು ಅಂದರೆ ಈ ಹೆಣ್ಮಕ್ಕಳು ವರನನ್ನು ಸ್ವಯಂ ಆರಿಸ್ಕೊಳ್ಬೇಕು, ಇಲ್ಲಾಂತಂದರೆ ಆ ಸಂದರ್ಭದಲ್ಲಿ ಏನಾದರೂ ಯುದ್ಧ ಆದಂಥ ಸಂದರ್ಭದಲ್ಲಿ ಯಾರು ಸಮರ್ಥನಾಗಿರುವಂಥವನ್ನ ಆ ಹೆಣ್ಮಕ್ಳನ್ನು ಉಳಿದಂಥವ್ರನ್ನ ಸೋಲಿಸ್ಬಿಟ್ಟು ಹೆಣ್ಮಕ್ಳನ್ನ ಗೆಲ್ತಾನೆ ಪಡಿತಾನೆ, ಅವಳು ಆತನಿಗೆ ಸಂಬಂಧಪಟ್ಟಿರುವಂಥವಳು. ಅದರ ಪ್ರಕಾರ ನಾನು ಭೀಷ್ಮನಿಗೆ ಸಂಬಂಧಪಟ್ಟಿರುವಂಥವಳು, ನಾನು ಈ ವಿಚಿತ್ರ ವೀರನಿಗೂ ನನಗೆ ಯಾವ ಸಂಬಂಧ ಇದೆ, ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆ ಕಮಲಲೋಚನೆಯರೋಳು ಓದುವಂಥ ಕ್ರಮ ನೋಡ್ರಿ, ಆ ಕಮಲಲೋಚನೆಯರೊಳು ಮೊದಲಾಕೆ ಭೀಷ್ಮನ ಗಂಡನೆಂದೇ ನೂಕಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುಹಿನಲ್ಲಿ. ಆಕೆ ಮಾಡಲಿ ಮಿಕ್ಕವರು ಬರಲಿ ಈ ಕುಮಾರಂಗೆ ಎಂದು ವೈದಿಕ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ಭೀಷ್ಮ ಏನು ಮಾಡ್ತಿದ್ದಾನೆ ಅಂತಂದರೆ, ತನ್ನ ತಮ್ಮನಿಗೆ ಮೊದಲನೇವಳನ್ನ ಬಿಟ್ಬಿಟ್ಟು ಇನ್ನೂ ಉಳಿದಂಥ ಇಬ್ಬರನ್ನ ಮದುವೆ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಕರ್ಕೊಬಂದಿದ್ದು ಮೂರು ಜನರನ್ನ ಸ್ವಯಂವರದಿಂದ, ಅದರಲ್ಲಿ ಮೊದಲಾಕೆ ಏನು ಮಾಡ್ತಾ ಇದ್ದಾಳೆ ಅಂತಂತಂದರೆ, ಇಲ್ಲ ನಾನು ವಿಚಿತ್ರ ವೀರ್ಯನನ್ನ ಮದುವೆ ಆಗಿಲ್ಲ ಅಂತ ನಿರಾಕರಿಸ್ತಾ ಇದ್ದಾಳೆ, ಕಾರಣ ಕೊಡ್ತಾ ಇದ್ದಾಳೆ ಏನು ಅಂತಂದ್ಬಿಟ್ಟು ನಾನು ಅದನ್ನು ವಿವರಿಸ್ತೀನಿ. ನಂತರ ಭೀಷ್ಮ ಏನು ಹೇಳ್ತಿದ್ದಾನೆ, ಹಂಗಾದರೆ ಆಕೆ ಬೇಡ, ಅವಳು ಬೇಡ, ಇನ್ನು ಉಳಿದಂಥ ಇಬ್ಬರಿಗೆ ಯಾವ ಸಮಸ್ಯೆನೂ ಕೂಡ ಇಲ್ಲ, ಅವರಿಬ್ಬರು ಬರಲಿ, ಅವರಿಬ್ಬರು ಇವನ ಜೊತೆ ನನ್ನ ತಮ್ಮನ ಜೊತೆ ಮದುವೆ ಆಗಲಿ ಅಂತ ತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಕಮಲಲೋಚನೆ ಇರೋ ನೋಡಿ, ಇದನ್ನು ಬಿಡೋದೇ ಇಲ್ಲ ಕುಮಾರವ್ಯಾಸ. ಕಮಲಲೋಚನೆ, ನಳಿನ ಲೋಚನೆ, ಅಂಬುಜಲೋಚನೆ ಅಥವಾ ಅಂಬುಜಾನನೆ ಎಲ್ಲನೂ ಕೂಡ ಕಮಲಮುಖಿ ಅಥವಾ ಕಮಲಲೋಚನೆ. ಅವಳು ಹೆಣ್ಣು ಅಂತಷ್ಟೇ ಕುಮಾರವ್ಯಾಸ ಹೇಳುವಂಥ ಪದ ಏನು ಅಂತಂದರೆ, ಅವಳು ಕಮಲಮುಖಿಯಾಗಿರಬೇಕು ಒಂದು, ಅಂದರೆ ಸುಂದರಿ ಅಂತ, ಸುಂದರಿಯಾಗಿದ್ದರೆ ಕಮಲಮುಖಿಯವಳು ಒಂದು, ಕಮಲದಂತೆ ಮುಖವನ್ನು ಹೊಂದಿರುವಂಥವಳು, ದುಂಡಾಗಿರುವಂಥ ಮುಖ ಮತ್ತು ಗೌರವರ್ಣದ ಬಿಳಿ ವರ್ಣದ ಅಥವಾ ಒಂಥರ ಬಿಳಿ, ನಾವು ಯಾವುದು ಸಾದಾ ಕೆಂಪು ಅಂತ ಕರಿತೀವಲ್ವ ಆ ಥರ ಕೆಂಪೇರಿರುವಂಥ ಮುಖ, ಈ ಥರದ ಹೆಣ್ಣುಮಗಳು ತಾವರೆ ಅಂತ ಬಣ್ಣದಂಥವಳು ಕಮಲ ಕಮಲಮುಖಿ. ಕಣ್ಣು ಕಮಲದಂಥ ಹೆಸಳು,
ದೀರ್ಘವಾಗಿರುವಂಥ ಕಣ್ಣು ಅನ್ನುವಂಥದ್ದು ಆ ಅರ್ಥದಲ್ಲಿ ಹೇಳ್ತಾರೆ. ಹಂಗಿದ್ರೆ ಅವ್ರ ಸುಂದರಿ ಎನ್ನುವಂಥದ್ದು ಕುಮಾರವ್ಯಾಸನ ಕಲ್ಪನೆ. ಸೌಂದರ್ಯದ ಮಾನದಂಡಗಳು ಬೇರೆ ಬೇರೆ. ನಮ್ಮ ನಾಡು ಕಂಡಂಥ, ನಮ್ಮ ನಾಡು ಅಂತಂದರೆ ಭಾರತ ಕಂಡಂಥ ಅಪ್ರತಿಮ ಅತ್ಯಂತ ಸೃಜನಶೀಲ ರಾಜಕಾರಣಿ ಮತ್ತು ಬುದ್ಧಿಜೀವಿ ರಾಜಕಾರಣಿ ಅಂತಂಥ ಹೆಸರಾಗಿರುವಂಥ, ಈಗ ಬುದ್ಧಿಜೀವಿ ಅನ್ನುವಂಥ ಹೆಸರಿಗೆ ಸಕಾರಾತ್ಮಕ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಕಾರಾತ್ಮಕ ಅರ್ಥಗಳಿದ್ದಾವೆ, ಅದರ ಬಗ್ಗೆ ಚರ್ಚೆ ಬೇಡ. ಆದರೆ ಸಾಮಾನ್ಯ ಅರ್ಥದಲ್ಲಿ ಅತ್ಯಂತ ಬುದ್ಧಿಜೀವಿ ಮತ್ತು ಸೃಜನಶೀಲವಾಗಿರುವಂಥ ಚಿಂತನೆ ಮಾಡುವಂಥ ಏಕೈಕ ರಾಜಕಾರಣಿ ಅಂತ ತಂದುಬಿಟ್ಟು ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿರುವಂಥ ರಾಜಕಾರಣಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿ. ರಾಮ್ ಮನೋಹರ್ ಲೋಹಿ ಅವರು ಸೌಂದರ್ಯದ ಬಗ್ಗೆ ಮತ್ತು ಮೈಬಣ್ಣದ ಬಗ್ಗೆ, ನಮ್ಮ ಸೌಂದರ್ಯದ ಕಲ್ಪನೆಯ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ, ಸೌಂದರ್ಯ ಮತ್ತು ಮೈಬಣ್ಣ ಅಂತ ತಂದುಬಿಟ್ಟು ಅವರ ರಾಜಕೀಯದ ಮಧ್ಯೆ ಬಿಡುವು ಅನ್ನುವಂಥ ಕೃತಿಯಲ್ಲಿ. ಅದನ್ನು ಕೆ ವಿ ಸುಬ್ಬಣ್ಣ ಅವರು ಅನುವಾದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ತುಂಬ ಚೆನ್ನಾಗಿರುವಂಥ ಸೊಗಸಾಗಿರುವಂಥ ಅನುವಾದ. ಅದನ್ನು ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಪಬ್ಲಿಷ್ ಮಾಡಿದೆ, ಲೋಹಿಯ ಸಂಪುಟಗಳನ್ನು ಪ್ರಕಟಣೆ ಮಾಡಿದ್ದೆ, ಆಸಕ್ತರ ಗಮನಿಸ್ಬೋದು, ವಿದ್ಯಾರ್ಥಿಗಳು ಗಮನಿಸ್ಬೋದು. ಸೌಂದರ್ಯದ ಮಾನದಂಡಗಳು ಕಾಲಕ್ರಮೇಣ ಬದಲಾಗ್ತಾ ಬಂದಿದೆ. ಪ್ರಾರಂಭದಲ್ಲಿ ಭಾರತೀಯರು ಸೌಂದರ್ಯ ಅಂತಂತಂದರೆ ಸೌಂದರ್ಯ ಈಸ್ ಈಕ್ವಲ್ ಟು ಕಪ್ಪು ಬಣ್ಣ ಅಥವಾ ಶ್ಯಾಮಲ ವರ್ಣ ಅಂತ ಹೇಳ್ತಾ ಇದ್ವಿ. ಕೃಷ್ಣ ನೋಡೋದಕ್ಕೆ ಕಪ್ಪಿದ್ದ, ಕೃಷ್ಣ ಅಂತಂತಂದ್ರೆ ಕಪ್ಪು ಅಂತಂದ್ಬಿಟ್ಟು ಆ ಕೃಷ್ಣನ ನೀಲ ಮೇಘ ಶ್ಯಾಮ ಅಂತ. ನೀಲ ಅಂತಂತಂದರೆ ಮೇಘದಂತೆ ನೀಲ ವರ್ಣವನ್ನು ಹೊಂದಿರುವಂಥವನು, ಮೇಘ ಅಂತಂದರೆ ಮೋಡ, ಮೋಡದಂತೆ ನೀಲ ಅಂತಂದರೆ ನೀಲ ಸಂಸ್ಕೃತ ಪದ, ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ ಅನುವಾದ ಮಾಡಿದ್ರೆ ಕಪ್ಪು ಅಂತ. ನೀಲ ಮೇಘ ಶ್ಯಾಮ, ಶ್ಯಾಮ ಅಂತಂತಂದ್ರೂ ಕೂಡ ಕಪ್ಪು ಅಂದರೆ ಮೋಡದ ಬಣ್ಣದಂಥವನು. ಈ ಮೋಡದ ಬಣ್ಣದಂಥವನಾಗಿರುವಂಥ ಈ ಕೃಷ್ಣನ ಪ್ರೀತಿಸೋದಕ್ಕೆ, ಅವನ್ನ ಮದುವೆ ಆಗೋದಕ್ಕೆ 16,000 ಜನ ಹೆಣ್ಮಕ್ಳು ಮತ್ತು ಉಳಿದಂಥ ಹೆಣ್ಮಕ್ಳು ಮುಗಿಬೀಳ್ತಾ ಇರ್ತಾರೆ. ಅಲ್ಲಿ ಸೌಂದರ್ಯ ಅನ್ನುವಂಥದ್ದು, ಆ ಕಪ್ಪು ಅನ್ನುವಂಥದ್ದೇ ಸೌಂದರ್ಯ, ಗಾಢವಾಗಿರುವಂಥ ಕಪ್ಪು ಅಥವಾ ತಿಳಿಗಪ್ಪು ಆಗಿರುವಂಥದ್ದು ಸೌಂದರ್ಯ. ದ್ರೌಪದಿ ಕಪ್ಪು ವರ್ಣದವಳಾಗಿದ್ರು, ಅವಳಿಗೆ ಮತ್ತೊಂದು ಹೆಸರು ಕೃಷ್ಣೆ ಅಂತಂದ್ಬಿಟ್ಟು, ಕೃಷ್ಣೆ ಅಂತಂತಂದರೆ ಕಪ್ಪುಗಿರುವಂಥವಳು ಅನ್ನುವಂಥ ಅರ್ಥ. ಅವಳನ್ನು ಮದುವೆ ಆಗೋದಕ್ಕೆ ಇಡೀ ಆ ಸಂದರ್ಭದಲ್ಲಿರುವಂಥ ಭರತ ವರ್ಷದಲ್ಲಿರುವಂಥ ಎಲ್ಲ ರಾಜರು ಕೂಡ ನಾನು ತಾನು ಅಂತ ತಂದ್ಬಿಟ್ಟು ಮುಗಿಬಿದ್ದು ಬಂದಿದ್ದರು. ಆದರೆ ಇವತ್ತು ನಮಗೆ ಏನಾಗಿದೆ ಅಂತಂತಂದರೆ ಬಿಳಿ ಅನ್ನುವಂಥದ್ದು ಸೌಂದರ್ಯಕ್ಕೆ ಈಕ್ವಲ್ಸ್ ಆಗಿದೆ, ಸಮ ಆಗಿದೆ. ಸೌಂದರ್ಯದ ಮಾನದಂಡಗಳು ಬದಲಾಗ್ತಾ ಬಂದಿದೆ. ಕುಮಾರವ್ಯಾಸನಿಗೆ ಸೌಂದರ್ಯ ಅಂತಂದರೆ ಕಮಲದಂತೆ ಸುಂದರವಾಗಿರಬೇಕು, ಕಮಲದ ಕಣ್ಣಿನ ಕಮಲದ ಹೆಸರಿನ ಥರ ದೀರ್ಘವಾಗಿರುವಂಥ ಕಣ್ಣನ್ನು ಹೊಂದಿರಬೇಕು, ದೊಡ್ಡದಾಗಿರುವಂಥ. ಬೇಂದ್ರೆ ಬರೀತಾರೆ ಚಿಗರಿ ಗಂಗಳ ಚಲುವೆ ಅಂತ ತಂದು, ಭೂಮಿ ಬಗ್ಗೆ ಬರೆಯುವಂಥದ್ದು ಚಿಗರಿ ಗಂಗಳ. ಚಿಗರಿ ಅಂತಂದರೆ ಜಿಂಕೆಯ ಕಣ್ಣು, ಜಿಂಕೆಯ ಕಣ್ಣು ದೊಡ್ಡದಾಗಿರುತ್ತೆ, ದೊಡ್ಡದಾಗಿರುವಂಥ ಅಗಲವಾಗಿರುವಂಥ ಕಣ್ಣನ್ನು ಹೊಂದಿರುವಂಥ ಚಲುವೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸೌಂದರ್ಯದ ಮಾನದಂಡಗಳಿದೆ. ಆ ಕತ್ತಿ ಇಷ್ಟು ಉದ್ದ ಇರಬೇಕು ಅಂತ ತಂದುಬಿಟ್ಟು, ಈ ಕೊರಳು ಅನ್ನುವಂಥದ್ದು ಇಷ್ಟು ಎತ್ತರ ಇರಬೇಕು ಅಂತ. ಇವತ್ತಿನ ಯಾವುದು ಸೌಂದರ್ಯ ಸ್ಪರ್ಧೆಗಳಲ್ಲಿ ಈ ಥರದ್ದೆಲ್ಲನೂ ಕೂಡ, ಆದರೆ ಸೌಂದರ್ಯದ ಮಾನದಂಡಗಳ ಬಗ್ಗೆ ಚರ್ಚೆ ಹಿಂದಿನಿಂದನೂ ಕೂಡ ನಡ್ಕೊಂಡು ಬಂದರೆ ಸಾರ್ವತ್ರಿಕವಾಗಿರುವಂಥ ಯಾವುದೇ ನಿಯಮಗಳು ಕೂಡ ಇಲ್ಲ. ಆದ್ರೂ ಕೂಡ ಏನು ಅಂತಂತಂದರೆ ಹೊಂದಾಣಿಕೆ ಅನ್ನುವಂಥದ್ದು ಮಾತ್ರ ಮುಖ್ಯ ಆಗುತ್ತೆ. ದಾಂಪತ್ಯದ ಸಂದರ್ಭದಲ್ಲಿ ಸೌಂದರ್ಯ ಅನ್ನುವಂಥದ್ದು ತುಂಬ ಮುಖ್ಯ ಆಗೋದಿಲ್ಲ, ಆದರೆ ಹೊಂದಿಕೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಅಂತ ತಂದುಬಿಟ್ಟು. ಆದರೆ ಹೊಂದಿಕೆ ಅನ್ನುವಂಥದ್ದು ತುಂಬ ಕಷ್ಟ 4 ದಿವಸದ ಈ ಬಾಳ್ನಲ್ಲಿ ಅಂತ ತಂದುಬಿಟ್ಟು ಕವಿ ಹೇಳಿದ್ದಾರೆ. 3ನೇ ರಾಷ್ಟ್ರಕವಿಯಾಗಿರುವಂಥ ನಮ್ಮ ಕನ್ನಡದ ರಾಷ್ಟ್ರಕವಿ, ಹಿಂಗೆ ಹೇಳಬೇಕು, ಕನ್ನಡದ ರಾಷ್ಟ್ರಕವಿಯಾಗಿರುವಂಥ ಜಿ ಎಸ್ ಶಿವರುದ್ರಪ್ಪನ ಇಲ್ಲಿ ಆ ಕಮಲಲೋಚನ ಎರಳು, ಕಮಲಲೋಚನೆ ಅವರ ಕಣ್ಣು ಹೆಂಗಿದೆ ಅಂತಂದರೆ ಕಮಲದ ಹೆಸರಿನಂಗಿದೆ, ಅಷ್ಟು ಸುಂದರವಾಗಿರುವಂಥದ್ದು. ಆ ಥರ ಸುಂದರಿಯರು ಆ ಕಮಲಲೋಚನೆಯರುಳು ಮೊದಲಾಕೆ ಮೊದಲನೇವಳು ಅಂದರೆ ಅಂಬೆ ಅಂತ, ಅವಳ ಹೆಸರು ಬಂದಿಲ್ಲ, ಅಂಬೆ ಅನ್ನುವಂಥ ವ್ಯಾಸ ಹೇಳ್ತಾನೆ. ಅಂಬೆ, ಅಂಬಿಕೆ ಮತ್ತು ಅಂಬಾಲಿಕೆ 3 ಜನ, ಈ ಅಂಬೆ ಮೊದಲನೇವಳು, ಅಂಬಿಕೆ ಎರಡನೇವಳು, ಅಂಬಾಲಿಕೆ 3ನೇವಳು. ಅಂಬಿಕೆ ಮತ್ತು ಅಂಬಾಲಿಕೆಯವರು ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಡ್ತಾರೆ, ಆದರೆ ಈ ಅಂಬೆ ಒಪ್ಕೊಳ್ಳೋದಿಲ್ಲ. ಕಾರಣ ಹೇಳ್ತಾ ಇರೋದು,
ಆ ಕಮಲಲೋಚನ ಇರೋಳು ಮೊದಲಾಕೆ ಭೀಷ್ಮನ ಗಂಡನೆಂದೇ ನೂಕಿ ನೂಕಿ ಅಂತಂದರೆ ಪರಿಗಣಿಸಿ, ನೂಕುದು ಅಂತ ಅರ್ಥ, ಕ್ರಿಯಾಪದ ಅಲ್ಲ, ಪರಿಗಣಿಸಿ ಭಾವಿಸಿ, ಭೀಷ್ಮನೇ ನನ್ನ ಗಂಡ ಅಂತಂತ ಭಾವಿಸಿ ಭಾಷೆಯ ಮಾಡಿ ನಿಂದಳು ಛಲದ ಬಿಗುವಿನಲ್ಲಿ, ಅತ್ಯಂತ ಛಲದಿಂದ ಮತ್ತು ಆ ಬಿಗುವಿನ ತನದಿಂದ, ಇಲ್ಲ ನಾನು ಯಾವ ಕಾರಣಕ್ಕೂ ನನ್ನ ನಿರ್ಧಾರವನ್ನು ನಾನು ಬದಲಾಯಿಸೋದಿಲ್ಲ, ಯಾಕೆ ಅಂತಂದರೆ ಭೀಷ್ಮ ನನ್ನನ್ನು ಗೆದ್ದಿದ್ದಾನೆ, ಸ್ವಯಂವರದಲ್ಲಿ ಗೆದ್ದಿದ್ದಾನೆ, ಅಲ್ಲಿರುವಂಥ ಎಲ್ಲ ಕ್ಷತ್ರಿಯರನ್ನು ಗೆದ್ದುಬಿಟ್ಟು ನನ್ನ ಅವನು ಪಡೆದಿದ್ದಾನೆ, ಆದ್ದರಿಂದ ನಾನು ಮದುವೆ ಅನ್ನುವಂಥದ್ದು ಆಗುವಂಥದ್ದಾದರೆ ಭೀಷ್ಮನ ಜೊತೆನೆ, ಇದು ನನ್ನ ಭಾಷೆ ಆಣೆ ಹೇಳ್ತಾ ಇರುವಂಥದ್ದು. ಭೀಷ್ಮನ ಗಂಡನೆಂದೇ ನೂಕಿ ಅಂದರೆ ಪರಿಭಾವಿಸಿ ಭಾಷೆಯ ಮಾಡಿ ನಿಂದಳು, ಈ ಮಾತಿಗೆ ನಾನು ಯಾವ ಕಾರಣಕ್ಕೂ ಕೂಡ ನಾನು ತಪ್ಪಲ್ಲ ಅಂತ ತಂದುಬಿಟ್ಟು ಪ್ರಮಾಣ ಮಾಡಿ ನಿಂತಳು ಛಲದ ಬಿಗುವಿನಲ್ಲಿ, ಅತ್ಯಂತ ಛಲದಿಂದ ಅವಳು ನಿಂತು, ಇದಕ್ಕೆ ನಾನು ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಂದುಬಿಟ್ಟು ತಕ್ಷಣ ಭೀಷ್ಮ ಏನು ಮಾಡಬೇಕು, ನಾನು ಇರೋವರೆಗೂ ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ತಂದುಬಿಟ್ಟು ಅವನು ಪ್ರಮಾಣ, ಅವನು ಕೂಡ ಪ್ರಮಾಣ ಮಾಡಿದ್ದಾನೆ, ಅವನು ಕೂಡ ಭಾಷೆಯನ್ನು ಕೊಟ್ಟಿದ್ದಾನೆ ಯಾರಿಗೆ, ಧೀವರನಿಗೆ. ಸೊ ಅವನೇನು ಹೇಳ್ತಿದ್ದಾನೆ ಅಂತಂದರೆ, ಆಕೆ ಮಾಡಲಿ ಮಾಣು ಬಿಡು, ಅವಳನ್ನು ಬಿಟ್ಬಿಡೋಣ, ಈಗ ಅವಳ ವಿಚಾರ ಈಗ ವಿಚಾರಿಸೋದಕ್ಕೆ, ಈಗ ಅವಳ ಬಗ್ಗೆ ವಿಚಾರಿಸೋದಕ್ಕೆ ಈಗ ಸಮಯ ಇಲ್ಲ, ಆಕೆ ಮಾಡಲಿ ಅವಳನ್ನು ಬಿಟ್ಬಿಡೋಣ, ಮಿಕ್ಕವರು ಬರಲಿ, ಇನ್ನು ಇಬ್ಬರದ್ದು ಯಾವ ಸಮಸ್ಯೆ ಇಲ್ಲ ತಾನೇ, ಅಂಬಿಕೆ ಮತ್ತು ಅಂಬಾಲಿಕೆ ಎಂದು ವಿಚಿತ್ರ ವೀರ್ಯನ ಜೊತೆ ಮದುವೆ ಆಗೋದಕ್ಕೆ, ಮಿಕ್ಕವರು ಬರಲಿ ಈ ಕುಮಾರಂಗೆ, ಈ ಕುಮಾರಂಗೆ ವಿಚಿತ್ರ ವೀರ್ಯಂಗೆ ಎಂದು ವೈದಿಕ ಲೌಕಿಕೋತ್ಸವದಿಂದ, ವೈದಿಕ ಸಂಪ್ರದಾಯದಲ್ಲಿ ಬೇರೆ ಬೇರೆ ರೀತಿಯ ಮದುವೆಗಳ ಪ್ರಸ್ತಾಪ ಮಾಡ್ತಾರೆ, 8 ರೀತಿಯ ಮದುವೆಗಳಿದೆಯಂತೆ, ಬ್ರಹ್ಮ ವಿವಾಹ ಅನ್ನುವಂಥದ್ದು ಅತ್ಯಂತ ಉತ್ತಮವಾಗಿರುವಂಥದ್ದು ಅಂತ ತಂದುಬಿಟ್ಟು ಶಾಸ್ತ್ರ ಅಥವಾ ಸ್ಮೃತಿ ಗ್ರಂಥಗಳು ಹೇಳ್ತವೆ. ಈ ಬ್ರಹ್ಮ ವಿವಾಹ ಅಂತಂತಂದರೆ ವೈದಿಕ ವಿವಾಹ ಅಂತ ತಂದುಬಿಟ್ಟು, ವೈದಿಕ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ಭೀಷ್ಮನೇ ಮುಂದೆ ನಿಂತು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ತನ್ನ ತಮ್ಮನಿಗೆ ಇಬ್ಬರು ಹೆಣ್ಮಕ್ಳನ್ನು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ ಮದುವೆ ಮಾಡಿಸ್ತಾ ಇದ್ದಾನೆ ವೈದಿಕ ಕ್ರಮದಿಂದ ನೋಡ್ರಿ. ಇದು ವಾಸ್ತವವಾಗಿ ಏನು ಅಂತಂದರೆ, ಇವೆಲ್ಲನೂ ಕೂಡ ಆನುಷಂಗಿಕ ಅಂತಂತ ಅನಿಸಿದ್ರೂ ಕೂಡ ಕೆಲವೊಂದ್ಸತಿ ತುಂಬ ಮುಖ್ಯ ಆಗುತ್ತೆ. ಯಾಕೆ ಕುಮಾರವ್ಯಾಸ ಒಂದು ಅಂದರೆ ಇದು ಅಧಿಕವಾಗಿರುವಂಥ ವಿಚಾರ, ಹೆಚ್ಚಿನ ವಿಚಾರ ಅಂತಂತ ಅನಿಸಿದ್ರೂ ಕೂಡ ವರ್ಣಗಳಲ್ಲಿ ಮೊದಲನೇ ವರ್ಣ ಇದು ಶ್ರೇಷ್ಠ ಅಂತ ಕುಮಾರವ್ಯಾಸನ ಭಾರತದಲ್ಲಿ ಬರುತ್ತೆ, ಮತ್ತು ವಿಪ್ರರ ಬಗ್ಗೆ ಭೂಸುರರ ಬಗ್ಗೆ ಬರುತ್ತೆ, ಅಥವಾ ಹೆಣ್ಣು ಅಂತಂದರೆ ಈ ಥರದ ಒಂದು ಕಲ್ಪನೆಗಳು ಬರುತ್ತೆ, ಅಂದರೆ ಸುಂದರಿ ಮತ್ತು ಚಂಚಲೆ ಅನ್ನುವಂಥದ್ದು, ಮತ್ತು ವೈದಿಕ ತನ ಅನ್ನುವಂಥದ್ದು ತುಂಬ ಮುಖ್ಯ ಅಂತಂತ ಅನಿಸುವಂಥದ್ದು, ಈ ಥರದ್ದೆಲ್ಲ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಆದರೆ ದೇವತೆಗಳ ಆರಾಧನೆಗೆ ಸಂಬಂಧಪಟ್ಟಂಗೆ ಗದುಗಿನ ವೀರನಾರಾಯಣನ ಗದುಗಿನ ವೀರನಾರಾಯಣನ ಆರಾಧನೆಯನ್ನು ಮಾಡ್ತಾನೆ, ಅವನ ಇಷ್ಟ ದೈವನು ಕೂಡ. ಆದರೆ ಅದ್ರ ಜೊತೆ ಅವನು ಅಷ್ಟೇ ಅಲ್ಲಿ ಲಿಬ್ರಲ್ ಆಗಿದ್ದಾನೆ ಏನು ಅಂತಂದರೆ, ಶಿವನನ್ನು ಕೂಡ ಸ್ತುತಿಸ್ತಾನೆ. ಭಾಗವತ ಸಂಪ್ರದಾಯಕ್ಕೆ ಸೇರಿರುವಂಥ ಆ ಕುಮಾರವ್ಯಾಸ ಶಿವನನ್ನು ಕೂಡ ವಿಷ್ಣುವಿಗೆ ವ್ಯತಿರಿಕ್ತವಾಗಿ ಅಲ್ಲದೆ ಸಮವಾಗಿ ಶಿವನನ್ನು ಕೂಡ ಸ್ತುತಿಸ್ತಾನೆ. ಆದರೆ ಅವನ ಇಷ್ಟ ದೈವ ಯಾರು ಅಂತಂದರೆ ಗದುಗಿನ ವೀರನಾರಾಯಣ. ಆದರೂ ಕೂಡ ಕುಮಾರವ್ಯಾಸನ ಕಾವ್ಯವನ್ನು ಓದಿದಾಗ ಎಲ್ಲೋ ಒಂದು ಕಡೆ ಇದು ಯಾವುದೋ ಒಂದು ನಿರ್ದಿಷ್ಟವಾಗಿರುವಂಥ ಒಂದು ಸಮುದಾಯದ ಕೆಲವು ರೀತಿ ನೀತಿಗಳನ್ನು ಒಪ್ಕೊಳ್ಳುತ್ತೆ ಇದು ಅಂತಂತ ಅನಿಸೋದಕ್ಕೆ ಶುರು ಆಗುತ್ತೆ. ಇಲ್ಲಿ ವೈದಿಕ ಲೌಕಿಕೋತ್ಸವದಿಂದ ಮದುವೆಯ ಮಾಡಿದನು ಭೀಷ್ಮ. ವೈದಿಕ ಸಂಪ್ರದಾಯದ ಪ್ರಕಾರ ಏನು ಮಾಡಿದ್ದಾನೆ ಅಂತಂದರೆ, ಅಂಬಿಕೆ ಮತ್ತು ಅಂಬಾಲಿಕೆ ಮತ್ತು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸ್ತಾ ಇದ್ದಾನೆ ಭೀಷ್ಮ. ಈಗ ಮದುವೆ ಆಗದೆ ಉಳಿದಿರುವಂಥವ್ರು ಯಾರು ಅಂತಂತಂದರೆ, ಮೊದಲಾಕೆ ಆ ಕಮಲ ಲೋಚನೆಯಲ್ಲಿ ಮೊದಲಾಕೆ, ಲೋಚನ ಅಂತಂದರೆ ಕಣ್ಣು, ಕಮಲದಂಥ ಕಣ್ಣು ಅಂದರೆ ಅತ್ಯಂತ ಸುಂದರಿಯಾಗಿರುವಂಥ 3 ಜನ ಹೆಣ್ಮಕ್ಳಲ್ಲಿ ಮೊದಲನೇ ಅವಳು ಮದುವೆ ಆಗದೆ ಹಾಗೆ ನೀವು ಉಳಿದ್ಲು. ಯಾಕೆ ಅಂತಂದರೆ, ಭೀಷ್ಮನಲ್ಲದೆ ನಾನು ಇನ್ಯಾರನ್ನೂ ಕೂಡ ನಾನು ಮದುವೆಯನ್ನು ಆಗಲ್ಲ. ಸರಿ, ಈಗ ಇವರು ಮದುವೆಯನ್ನು ಮುಗಿಸ್ತಾರೆ. ಈಗ ಇವಳನ್ನು ವಿಚಾರಿಸ್ಬೇಕು, ಅಂಬೆಯನ್ನು ಮೊದಲನೇವಳು. ಸರಿ, 35ನೇ ಸ್ಟಾಂಜ, 35ನೇ ಷಟ್ಪದಿ, ದ್ವಿತೀಯ ಸಂಧಿಯಲ್ಲಿ, ಆದಿಪರ್ವದ ದ್ವಿತೀಯ ಸಂಧಿಯಲ್ಲಿ, ಅರಸ ಚಿತ್ತೈಸು
ಓದುವಂಥ ಕ್ರಮ ನೋಡ್ರಿ. ಅರಸತಿ ಚಿತ್ತೈಸು ಅಂಬೆ ಎಂಬಳು ದುರುಳೆ. ಹೆಂಗೆ ಹೇಳ್ತಾ ಇದ್ದಾನೆ ಆ್ಯಕ್ಚುಲಿ ಅಂಬೆ ಏನು ಮಾಡ್ತಿದ್ದಾಳೆ ಅಂತಂದರೆ ಅತ್ಯಂತ ನ್ಯಾಯಪರವಾಗಿ ಮಾತಾಡ್ತಾ ಇದ್ದಾಳೆ. ನನ್ನನ್ನು ಗೆದ್ದಿರುವಂಥವನು ಭೀಷ್ಮ, ಗೆದ್ದ ಮೇಲೆ ಗೆದ್ದಿರುವಂಥವ್ನು ನನ್ನ ಮದುವೆ ಆಗಬೇಕು, ಅದು ಬಿಟ್ಟು ಮೂರನೇ ವ್ಯಕ್ತಿ ನನ್ನ ಮದುವೆ ಆಗೋಂಗಿಲ್ಲ. ಅವಳು ಕೇಳ್ತಾ ಇರುವಂಥದ್ದು ನ್ಯಾಯಬದ್ಧವಾಗಿದೆ, ತಪ್ಪೇನೂ ಇಲ್ಲ. ಆದರೆ ಇಲ್ಲಿ ನಿರೂಪಣೆ ಹಿಂಗಾಗಿದೆ, ಅರಸ ಚಿತ್ತೈಸು ಅಂಬೆ ಎಂಬಳು ದುರುಳೆ, ಭೀಷ್ಮನ ಕೂಟವಲ್ಲದೆ ಮರಣದೆಡೆಯಲ್ಲಿ ಬೆರೆಸಿದಲ್ಲದೆ ಪಂಥವಿಲ್ಲ ಎಂದು ಪರಶುರಾಮನ ಭಜಿಸಿ ಹಸ್ತಿನಪುರಕ್ಕೆ ತಂದಳು, ಹೇಳಿಸಿದಳು ಈ ಸುರನದೀ ನಂದನನು ಮಾಡಿದ ಪರಿಯ ಕೇಳೆಂದ. ಈ ಸುರನದೀ ನಂದನನು ಮಾಡಿದ ಪರಿಯ ಕೇಳೆಂದು, ಕೇಳೆಂದ ಅಂತಂತಿದ್ರೆ ಕೇಳೆಂದು ಆಗ್ಬೇಕಲ್ಲ. ನೋಡಿ ಓದುವಂಥ ಕ್ರಮ ಇನ್ನೊಂದ್ಸತಿ ಓದ್ತೀನಿ. ಅರಸ ಚಿತ್ತೈಸು, ಅರಸ ಕೇಳು, ಚಿತ್ತಗೊಟ್ಟು ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ಯಾರು ಹೇಳ್ತಾ ಇರುವಂಥದ್ದು ತಕ್ಷಣ ತಿಳ್ಕೊಬೇಕು, ವೈಶಂಪಾಯನ. ಯಾರಿಗೆ ಹೇಳ್ತಾ ಇರುವಂಥದ್ದು? ಜನಮೇಜಯನಿಗೆ ಹೇಳ್ತಾ ಇರುವಂಥದ್ದು. ಅರಸ ಚಿತ್ತೈಸು ಅಂಬೆ ಎಂಬಳು ದುರುಳೆ, ಆ ಮೊದಲನೆಯವಳು ಆ ಚಂಚಲೆಯರಲ್ಲಿ ಅಥವಾ ಆ ಹೆಣ್ಣಿ ಆ ಮೂರು ಜನ ಹೆಣ್ಣುಗಳಲ್ಲಿ ಆ ಅಂಬೆ ಅನ್ನುವಂಥ ಮೊದಲನೆಯವಳು ಇವಳು ದುರುಳೆ, ಪಾಪಿಷ್ಟೆ ಎಂತ ಪದ ಬಳಸ್ತಾರೆ ನೋಡ್ರಿ. ಪಾಪಿಷ್ಟೆ ಇವಳು ಆ ಭೀಷ್ಮನನ್ನು ಮದುವೆ ಆಗೋದಕ್ಕೆ, ಅವನ್ನ ಮದುವೆ ಆಗದೆ ನಾನು ಇರೋದಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಇದ್ದಾಳೆ. ಯಾಕೆ? ಅವನು ನನ್ನ ಗೆದ್ದಾನೆ, ಆದ್ರಿಂದ ಅವನೇ ಮದುವೆ ಆಗಬೇಕು, ಆದ್ದರಿಂದ ಅವಳು ಪಾಪಿಷ್ಟೆ. ಇಲ್ಲಿ ನಿರೂಪಣೆಯಲ್ಲಿ ಬಂದಿರುವಂಥದ್ದು ಅಂಬೆ ಎಂಬಳು ದುರುಳೆ, ಭೀಷ್ಮನ ಕೂಟವಲ್ಲದೆ ಮರಣದೆಡೆಯಲ್ಲಿ ಬೆರೆಸಿದಲ್ಲದೆ ಪಂಥವಿಲ್ಲ. ಶತ್ರು ಸರಿ ಹೇಳ್ತಿರುವಂಥದ್ದು ಅವಳು, ಶತ್ರುನೂ ಸರಿ, ಮರಣದೆಡೆಯಲ್ಲಿ ಬೆರೆಸಿದಲ್ಲದೆ ಪಂಥವಿಲ್ಲ. ಇದು ನನ್ನ ಪಂಥ, ಇದು ಚಾಲೆಂಜ್ ಅನ್ನುವಂಥ ಅರ್ಥದಲ್ಲಿ ಇದು ನನ್ನ ಪಂಥ. ಇದು ಏನು? ಮರಣದೆಡೆಯಲ್ಲಿ ಬೆರೆಸಿದಲ್ಲದೆ ನಾನು ಶತ್ರುನು ಕೂಡ ಸರಿ, ಭೀಷ್ಮನ ಮದುವೆ ಆಗಿದೆ ನಾನು ಬಿಡಲ್ಲ ಹೇಳ್ತಾ ಇದ್ದಾಳು. ಭೀಷ್ಮನ ಕೂಟವಲ್ಲದೆ, ಇಲ್ಲಿ ಕೂಟ ಅಂತಂತಂದರೆ ಅವನ ಜೊತೆ ಮದುವೆ ಆಗುವಂಥದ್ದು, ಭೀಷ್ಮನ ಜೊತೆ ಮದುವೆ ಆಗಬೇಕು, ಶತ್ರು ಸರಿ, ಇದಕ್ಕೆ ನಾನು ತಪ್ಪೋದಿಲ್ಲ ಹೇಳ್ತಾ ಇದ್ದಾಳೆ. ಇದು ನನ್ನ ಪಂಥ ಅಂತಂತಂದ್ಬಿಟ್ಟು, ಇದು ನನ್ನ ಭಾಷೆ. ಮತ್ತೆ ಏನು ಮಾಡ್ತಾ ಇದ್ದಾಳೆ ಈ ಭೀಷ್ಮನ ಗುರು ಯಾರು? ಭೀಷ್ಮನಿಗೆ ವಿದ್ಯೆಯನ್ನು ಹೇಳಿಕೊಟ್ಟಿರುವಂಥವನು, ಶಸ್ತ್ರಾಭ್ಯಾಸವನ್ನು ಮಾಡಿಸಿರುವಂಥವನು ಮತ್ತು ಶಾಸ್ತ್ರಾಭ್ಯಾಸ ಮಾಡಿಸಿರುವಂಥವನು ಯಾರು? ಪರಶುರಾಮ. ತಿಳ್ಕೊಂಡ್ಳವಳು ತಕ್ಷಣ ಏನು ಮಾಡ್ತಿದ್ದಾಳೆ, ಪರಶುರಾಮನ ಭಜಿಸಿ ಹಸ್ತಿನಪುರಕ್ಕೆ ತಂದಳು, ಹೇಳಿಸಿದಳು ಈ ಸುರನದೀ ನಂದನನ್ನು ಮಾಡಿದ ಪರಿಯ ಕೇಳು ಎಂದು. ಕ್ಷಣಕ್ಕೆ ಅವಳಿಗೆ ಅವಳ ವಿವೇಕ ಜಾಗೃತ ಆಯ್ತು. ಅವಳು ಏನು ಮಾಡ್ತಿದ್ದಾಳೆ ಅಂತಂದರೆ, ಯಾರ ಹತ್ರ ಹೇಳಿಸ್ಬೇಕು ಈ ಭೀಷ್ಮ ಒಪ್ಪಬೇಕು ಅಂತಂತಂದರೆ, ಅವಳು ನಿಶ್ಚಯಿಸಿದ್ಲು ಏನು ಅಂತಂತಂದರೆ, ಭೀಷ್ಮ ಬಹುಶಃ ಇಲ್ಲಿ ಈಗ ಯಾರು ಮಾತಾದರೂ ಕೇಳೋದಾದರೆ ಅದು ಒಬ್ಬನೇ ಒಬ್ಬ ವ್ಯಕ್ತಿ, ಅವನಿಗೆ ವಿದ್ಯೆ ಕಲಿಸಿರುವಂಥ ಗುರುವಾಗಿರುವಂಥ ಪರಶುರಾಮ, ಅವನನ್ನು ಕರೆಸಿ ಹೇಳಿಸ್ಬೇಕು. ಸರಿ, ಆದ್ದರಿಂದ ಪರಶುರಾಮನ ಭಜಿಸಿ ತಕ್ಷಣ ಭಕ್ತಿಪೂರ್ವಕವಾಗಿ ಪರಶುರಾಮನನ್ನು ಸ್ಮರಿಸಿದ್ರು. ಪರಶುರಾಮ ಬಂದ, ವಿಷ್ಣುವಿನ ಅವತಾರಗಳಲ್ಲಿ ಪರಶುರಾಮನು ಕೂಡ ಒಬ್ಬ ಅಂತ ಹೇಳ್ತಾರೆ. ಪರಶುರಾಮ ಬಂದ ಭಜಿಸಿ, ಪರಶುರಾಮನ ಭಜಿಸಿ ಹಸ್ತಿನಪುರಕ್ಕೆ ತಂದಳು, ಹಸ್ತಿನಪುರಕ್ಕೆ ಬರುವಂತೆ ಮಾಡಿದ್ಲು ಪರಶುರಾಮನನ್ನು. ನಂತರ ಏನು ಮಾಡ್ತಾ ಇದ್ದಾಳೆ, ಹೇಳಿಸಿದಳು ಎಲ್ಲ ವಿವರಗಳನ್ನು ಹೇಳಿದ್ರು, ಎಲ್ಲ ವಿವರಗಳನ್ನ ಹೇಳಿಬಿಟ್ಟು ಹೇಳಿಸಿದಳು ಸುರನದೀ ನಂದನನು ಮಾಡಿದ ಪರಿಯ ಕೇಳೆಂದು. ಈ ಸುರನದೀ ನಂದನ, ಸುರನದೀ, ಸುರ ಅಂತಂತಂದರೆ ದೇವ, ದೇವನದಿ ಯಾವುದು? ಗಂಗೆ. ಈ ಗಂಗೆಯ ನಂದನ ಯಾರು? ಮಗ ಯಾರು? ಈ ಭೀಷ್ಮ. ಸುರನದೀ ನಂದನನು ಮಾಡಿದ ಪರಿಯ ಕೇಳೆಂದು. ಈ ಸುರನದಿ ನಂದನ, ಈ ಭೀಷ್ಮ ಮಾಡಿರುವಂಥ ರೀತಿ, ಅವನು ಮಾಡಿರುವಂಥ ಕೆಲಸ ಇದೆಯಲ್ಲ, ಅವನು ಮಾಡಿರುವಂಥ ಎಡವಟ್ಟಿನ ಕಾರ್ಯ ಇದೆಯಲ್ಲ, ಅದನ್ನು ಕೇಳು, ನನಗೆ ನ್ಯಾಯವನ್ನು ಕೊಡಿಸು ಅಂತ ತಂದುಬಿಟ್ಟು ಭೀಷ್ಮನ ಗುರುವಾಗಿರುವಂಥ ಪರಶುರಾಮನ ಹತ್ರ ನಿವೇದಿಸಿಕೊಳ್ತಾ ಇದ್ದಾಳೆ ತನ್ನ ಅಳಲನ್ನು. ನನಗೆ ಅನ್ಯಾಯ ಆಗಿದೆ, ನ್ಯಾಯಬದ್ಧವಾಗಿ ಗೆದ್ದಿರುವಂಥವನು ಆತನನ್ನು, ಅದರಿಂದ ಆತನನ್ನು ಮದುವೆ ಆಗಬೇಕು. ಆದರೆ ಅವಳ ಬಗ್ಗೆ ಬಂದಿರುವಂಥ ಮಾತು ನೋಡ್ರಿ, ದುರುಳೆ ಅಂತ ತಂದುಬಿಟ್ಟು ನಾವು ಒಪ್ಪಬೇಕಾ? ಯೋಚನೆ ಮಾಡಬೇಕು, ಇದನ್ನು ನಾವೇ ಯೋಚನೆ ಮಾಡಬೇಕು. ಸರಿ ನೋಡ್ರಿ, ಈ ಅಂಬೆ
ಭೀಷ್ಮ ಅಲ್ಲದೆ ಇನ್ಯಾರನ್ನೂ ಕೂಡ ನಾನು ಮದುವೆ ಆಗೋದಿಲ್ಲ, ಸಹತ್ರನು ಕೂಡ ಸರಿ, ನಾನು ಭೀಷ್ಮನಲ್ಲದೆ ಇನ್ಯಾರನ್ನೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂತಂದರು. ಕುಮಾರವ್ಯಾಸನ ಕಾವ್ಯದಲ್ಲಿ ಬರ್ತಾ ಇರುವಂಥದ್ದು, ವ್ಯಾಸನಲ್ಲಿ ಅದು ಬೇರೆ ಇದು. ಸರಿ, ಅದಕ್ಕೇನು ಮಾಡ್ತಾ ಇದ್ದಾಳೆ, ಪರಶುರಾಮನನ್ನು, ಭೀಷ್ಮನ ಗುರುವಾಗಿರುವಂಥ ಪರಶುರಾಮನನ್ನು ಕರೆಸಿದ್ರು. ಪರಶುರಾಮನ ಹತ್ರ ಇರುವಂಥ ವಿವರಗಳನ್ನೆಲ್ಲ ಹೇಳಿಬಿಟ್ಟು, ಈ ನಿನ್ನ ಶಿಷ್ಯ ಮಾಡಿರುವಂಥ ಕೆಲಸ ನೋಡು ಅಂತಂದ್ಬಿಟ್ಟು, ಅವನ ಹತ್ರ ನನಗೆ ನ್ಯಾಯವನ್ನು ಕೊಡಿಸು ಅಂತಂದ್ಬಿಟ್ಟು ನಿವೇದಿಸ್ಕೊಂಡು. ಸರಿ, ಪರಶುರಾಮ ಏನು ಮಾಡ್ತಾನೆ, ಮುಂದಿನ ಸ್ಥಾನದಲ್ಲಿದೆ. ಅದಕ್ಕಿಂತ ಮುಂಚೆ ವ್ಯಾಸ ಭಾರತದಲ್ಲೇನಿದೆ, ಈ ಅಂಬೆ ಇದು ಈವನ್ ಪಂಪ ಭಾರತದಲ್ಲೂ ಕೂಡ ಬಂದಿದೆ. ಅಂಬೆ ಸಾಲ್ವ ಅನ್ನುವಂಥ ಒಬ್ಬ ಅರಸನನ್ನು ಇಷ್ಟಪಟ್ಟಿರ್ತಾರೆ. ಈವನ್ ಸ್ವಯಂವರದಲ್ಲಿ ಅವಳು ಮದುವೆ ಆಗೋದಕ್ಕೆ ಬಯಸಿದ್ದಂಥದ್ದು ಸಾಲ್ವನನ್ನೇ. ಸಾಲ್ವನು ಕೂಡ ಸ್ವಯಂವರಕ್ಕೆ ಬಂದಿರ್ತಾನೆ. ಆದರೆ ಭೀಷ್ಮ ಸ್ವಯಂವರಕ್ಕೆ ಪ್ರವೇಶ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂತಂದರೆ, ಎಲ್ಲರನ್ನೂ ಕೂಡ ಸೋಲಿಸ್ತಾನೆ, ಎದುರು ಬಂದಂಥ ಸಾಲ್ವನನ್ನು ಕೂಡ ಸೋಲಿಸ್ತಾನೆ. ಯಾವಾಗ ಸಾಲ್ವನನ್ನು ಕೂಡ ಸೋಲಿಸಿ ಮೂರು ಜನರನ್ನ ಹಸ್ತಿನಾಪುರಕ್ಕೆ ಕರ್ಕೊಂಡು ಬಂದುಬಿಟ್ಟು ತಮ್ಮನಾಗಿರುವಂಥ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಸೋದಕ್ಕೆ ಭೀಷ್ಮ ಉದ್ಯುಕ್ತನಾಗ್ತಾನೆ, ಆ ಸಂದರ್ಭದಲ್ಲಿ ಅಂಬೆ ತನ್ನ ಸ್ಥಿತಿಯನ್ನು ಹೇಳ್ತಾಳೆ, ನಾನು ಸಾಲ್ವನನ್ನು ಪ್ರೀತಿಸಿದ್ದೀನಿ, ಅವನನ್ನು ಮದುವೆ ಆಗ್ತೀನಿ ಅಂತ ಭೀಷ್ಮ. ಇದು ವ್ಯಾಸ ಭಾರತದಲ್ಲಿ ಬರುವಂಥದ್ದು, ವ್ಯಾಸನ ಮಹಾಭಾರತದಲ್ಲಿ ಬರುವಂಥದ್ದು. ಭೀಷ್ಮ ತಕ್ಷಣ ಅವಳನ್ನ ಬಿಟ್ಬಿಡ್ತಾನೆ, ಆಯ್ತು ಹೋಗು ನೀನು, ಸಾಲ್ವನನ್ನು ಮದುವೆ ಆಗಬಹುದು. ಸರಿ, ಈ ಅಂಬೆ ಏನು ಮಾಡ್ತಾಳೆ ಅಂತಂದರೆ ವಾಪಸ್ ಸಾಲ್ವನ ಬಳಿ ಹೋಗ್ಬಿಟ್ಟು, ಆ ಸಾಲ್ವನನ್ನು ನನ್ನ ಮದುವೆ ಆಗು, ಭೀಷ್ಮನನ್ನು ಬಿಟ್ಟುಕೊಟ್ಟಿದ್ದಾನೆ, ನಾನು ಹೇಳಿದೆವು ಎಲ್ಲ ವಿಷಯಗಳನ್ನು, ನಮ್ಮಿಬ್ಬರ ಪ್ರೀತಿಯನ್ನು ಪರಿಗಣಿಸಿ ಅವನು ನನಗೆ ಬಿಟ್ಕೊಟ್ಟಿದ್ದಾನೆ, ನೀನು ನನ್ನ ಮದುವೆ ಆಗು. ಹಾಗೆ ಸಾಲ್ವ ಆಕೆಯನ್ನು ನಿರಾಕರಿಸ್ತಾನೆ. ಯಾಕೆ ಅಂತಂದರೆ, ನಾವು ಕ್ಷತ್ರಿಯ ವರ್ಗದವರು, ಈಗ ಅವನು ನನ್ನನ್ನು ಗೆದ್ದಿದ್ದಾನೆ, ಗೆದ್ದುಬಿಟ್ಟು ಸ್ವಯಂವರದಲ್ಲಿ ಗೆದ್ದಿದ್ದಾನೆ, ಗೆದ್ದ ನಂತರ ಅವನು ನಿನ್ನನ್ನು ಪಡ್ಕೊಂಡು ಹೋಗಿದ್ದಾನೆ, ಆದ್ದರಿಂದ ಅವನು ನನ್ನನ್ನು ಗೆದ್ದಂಥ ಕಾರಣದಿಂದ ನೋಡ್ರಿ, ಈ ಗಂಡುತನದ ಒಂದು ಮನಸ್ಥಿತಿ ಅನ್ನುವಂಥದ್ದು ಹೆಂಗಿರುತ್ತೆ ಅನ್ನುವಂಥದ್ದನ್ನು ಅತ್ಯಂತ ಸುಂದರವಾಗಿ ವ್ಯಾಸ ಹೇಳ್ತಾನೆ, ಮನ ಮುಟ್ಟುವಂಗೆ ಹೇಳ್ತಾನೆ. ಈ ಪೌರುಷ ಅನ್ನುವಂಥದ್ದು, ಗಂಡುತನ ಅನ್ನುವಂಥದ್ದು, ಭೀಷ್ಮ ನನ್ನನ್ನು ಯುದ್ಧದಲ್ಲಿ ಗೆದ್ದಿರುವಂಥ ಕಾರಣದಿಂದ, ಭೀಷ್ಮ ಗಂಡಾದ, ನಾನು ಅವನ ಹೆಣ್ಣಾದೆ ಸೋತಿರುವಂಥ ಕಾರಣದಿಂದ, ಸೋಲುವಂಥವ್ರು ಹೆಣ್ಣು ಅಂತ ತಂದುಬಿಟ್ಟು ಅನ್ನುವಂಥ ಅರ್ಥ ಅದು ಧ್ವನಿಸ್ತಾ ಇದೆ. ಆದ್ದರಿಂದ ಸಾಲ್ವ ಮಹಾರಾಜನಾಗಿರುವಂಥ ನಾನು ಯುದ್ಧದಲ್ಲಿ ಅವನ ಜೊತೆ ಸೋತು ನಾನು ಅವನ ಹೆಣ್ಣಾದೆ, ಈಗ ಹೆಣ್ಣಾಗಿರುವಂಥ ನೀನು ನನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದೀಯಾ, ಪೆಂಡಿರ್ ಪೆಂಡಿರೋಳದೆಂತೂ ಬೆರೆಸುವರ ಬಲೆ, ಪಂಪ ಹೇಳುವಂಥ ಮಾತು ವ್ಯಾಸನ ಮಹಾಭಾರತದಲ್ಲಿ ಅದು ಬಂದಿದೆ. ಏನು ಅಂತಂದರೆ, ನಾನೀಗ ಭೀಷ್ಮನ ಹೆಣ್ಣಾಗಿದ್ದೀನಿ, ಯಾಕಂದರೆ ಭೀಷ್ಮನ ಜೊತೆ ಹೋರಾಡುವಂಥ ಪೌರುಷತನ ಇಲ್ಲ ಈಗ. ಇದೇ ಘಟನೆಯನ್ನು ಆ್ಯಸ್ ಇಟ್ ಈಸ್ ಪಂಪ ತರ್ತಾನೆ, ಪಂಪ ತಂದುಬಿಟ್ಟು ಅವನು ಹೇಳ್ತಾನೆ, ಪೆಂಡಿರ್ ಪೆಂಡಿರೋಳ ಅದಂತೂ ಬೆರೆಸುವರ ಬಲೆ, ನೀನು ಹೆಣ್ಣು ಮತ್ತು ಭೀಷ್ಮನಿಂದ ಸೋತಿರುವಂಥ ನಾನು ಕೂಡ ಹೆಣ್ಣು, ಆದ್ದರಿಂದ ಹೆಣ್ಣು ಹೆಣ್ಣು ಯಾವತ್ತಾದರೂ ಮದುವೆ ಆಗೋದಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಪ್ರಶ್ನೆ ಮಾಡಿಬಿಟ್ಟು ಅಂಬೆಯನ್ನು ಹಿಂದಿರಿ ವಾಪಸ್ ಕಳಿಸ್ತಾನೆ. ಯಾರು? ಸಾಲ್ವ. ಪಂಪ ಅವತ್ತು ಕೇಳಿದ್ರು ಪೆಂಡಿರ್ ಪೆಂಡಿರೋಳ ಅದೆಂತೂ ಬೆರೆಸುವರ ಬಲೆ ಅಂತಂದು, ಆದರೆ ಇವತ್ತದು ಸಾಧ್ಯ ಆಗಿದೆ. ಹೆಣ್ಮಕ್ಳು ಹೆಣ್ಮಕ್ಳು ಮದುವೆ ಆಗ್ತಾರೆ, ಗಂಡ್ಮಕ್ಳು ಕೂಡ ಮದುವೆ ಆಗ್ತಾ ಇದ್ದಾರೆ, ಅದು ಬೇರೆ ವಿಷಯ. ಆದರೆ ಅವಾಗ ಆದರೆ ಇದು ಸಹಜ ಅಲ್ಲ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಮಾತಾಡಿದ್ದು. ಯಾರು? ಸಾಲ್ವ ಮಾತಾಡಿದ್ದು, ನಾನು ಭೀಷ್ಮನ ಹೆಣ್ಣಾಗಿರುವಂಥ ಕಾರಣದ ನಾನು ನಿಮ್ಮ ಜೊತೆ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಸರಿ, ಕುಮಾರವ್ಯಾಸ ಈ ಭಾಗವನ್ನು ಆ್ಯಕ್ಚುಲಿ ಬಿಟ್ಟಿದ್ದಾನೆ, ವ್ಯಾಸ ಅದನ್ನು ಹೇಳಿದ್ದಾನೆ, ಈವನ್ ಪಂಪನು ಕೂಡ ಅದನ್ನು ಸ್ಮರಿಸ್ತಾನೆ, ಸಂಕ್ಷಿಪ್ತವಾಗಿ ತರ್ತಾನೆ. ಸರಿ, ಈಗ ಅಂಬೆ ಏನು ಮಾಡ್ತಾ ಇದ್ದಾಳೆ ಅಂತಂತಂದರೆ, ಪರಶುರಾಮನ ಜೊತೆ ಆ ಪರಶುರಾಮನನ್ನು ಕೇಳ್ಕೊಳ್ತಾ ಇದ್ದಾಳೆ, ನನಗೆ ನ್ಯಾಯ ಒದಗಿಸ್ಕೊಡಿ, ನಿಮ್ಮ ಶಿಷ್ಯನಿಂದ ನನಗೆ ಶಿಷ್ಯನನ್ನು ಮದುವೆ ಆಗಬೇಕು, ನಿಮ್ಮ ಶಿಷ್ಯನಾಗಿರುವಂಥ ಭೀಷ್ಮನನ್ನು ಮದುವೆ ಆಗಬೇಕು, ಈ ನ್ಯಾಯವನ್ನು ಒದಗಿಸ್ಕೊಡಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾಳೆ. ಸರಿ, ಪರಶುರಾಮ ಏನು ಮಾಡ್ತಿದ್ದಾನೆ, ಭೀಷ್ಮನಿಗೆ ಹೇಳ್ದ, ನೀನು ಅವಳನ್ನು ಗೆದ್ದಿದೆಯಾ, ನೀನು ಅವಳನ್ನ ಮದುವೆ ಆಗಬೇಕು, ಇನ್ಯಾರಾಗಬೇಕು? ಸರಿ, ಅದಕ್ಕೆ ಭೀಷ್ಮ ಏನು ಹೇಳ್ತಾ ಇದ್ದಾನೆ, ಸತಿಯನೊಲ್ಲೇನು, ಓದುವಂಥ ಕ್ರಮ ನೋಡಿ, ಸತಿಯನೊಲ್ಲೇನು ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ, ನೀವು ಅನುಚಿತವ ನೆನೆದರೆ ನಡೈ ಕೊಟ್ಟೆನು ಕಾಳಗವ ನಿಮಗೆ. ನೋಡ್ರಿ ಹೆಂಗಿರ್ತಿದ್ದಾನೆ,
ನೀವು ಅನುಚಿತವ ನೆನೆದರೆ ನಡೆಯಿ, ಕೊಟ್ಟೆನು ಕಾಳಗವ ನಿಮಗೆ ವ್ರತದ ನಿಧಿ. ಕುರುಭೂಮಿಯಲ್ಲಿ ಶರತತಿಯಲ್ಲಿ 21 ದಿನ ಭೃಗುಸುತನೊಡನೆ ಕಾದಿದನು, ವಿರಥನ ಮಾಡಿದನು ಭೀಷ್ಮ. ಪರಶುರಾಮನನ್ನ ವಿರಥನನ್ನಾಗಿ ಮಾಡ್ತಾ ಇದ್ದಾನಂತೆ, ರಥದಿಂದ ಕೆಳಗೆ ಬೀಳುವಂಗೆ ಮಾಡ್ತಾ ಇದ್ದಾನೆ, ಅಂದ್ರೆ ಸೋಲುವಂಗೆ ಮಾಡ್ತಾ ಇದ್ದಾನೆ. ಇನ್ನು ಸತಿ ಒತ್ತಿ ನೋಡ್ರಿ, ಸತಿಯನೊಲ್ಲೆನು. ಇಲ್ಲಿ ಸತಿ ಯಾರು? ಹೆಣ್ಣು ಅಂಬೆ. ಸತಿಯನೊಲ್ಲೆನು, ಯಾಕೆ? ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ. ನೀವು ಅನುಚಿತವ ನೆನೆದರೆ ನಡೆಯಿ, ಕೊಟ್ಟೆನು ಕಾಳಗವ ನಿಮಗೆ ವ್ರತದ ನಿಧಿ. ಕುರುಭೂಮಿಯಲ್ಲಿ ಶರತತಿಯಲ್ಲಿ 21 ದಿನ ಭೃಗುಸುತನೊಡನೆ ಕಾದಿದನು, ವಿರತನ ಮಾಡಿದನು ಭೀಷ್ಮ. 21 ದಿನ. ಈ 21 ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥ ಸಂಖ್ಯೆ, ಪರಶುರಾಮನಿಗೆ ಮಹತ್ವದ ಸಂಖ್ಯೆ. ಇಡೀ ಭೂಮಂಡಲವನ್ನು 21 ಸತಿ ಏನು ಮಾಡ್ತಾನೆ ಅಂತಂತಂದರೆ, ಸುತ್ತಿ ಭೂಮಂಡಲದಲ್ಲಿರುವಂಥ ಕ್ಷತ್ರಿಯರನ್ನು ಕೊಲ್ತಾನೆ. ಆ ಕೊಂದ್ಬಿಟ್ಟು ಆ ಕ್ಷತ್ರಿಯರ ರಕ್ತದಿಂದ 5 ಮಡುಗಳನ್ನು ಮಾಡ್ತಾನೆ. ಅದನ್ನು ಸಮಂತ ಪಂಚಕ ಅಂತ ಕರೀತಾರೆ, ರಕ್ತದಿಂದ ಮಾಡಿರುವಂಥ ಮಡುಗಳು ಅಂದರೆ ಕೊಳಗಳು, ಕ್ಷತ್ರಿಯರ ರಕ್ತದಿಂದ. ಯಾಕೆ ಅಂತಂದರೆ ಅವನ ಪಿತೃಗಳನ್ನು ಯಾರೋ ಒಬ್ಬ ಕ್ಷತ್ರಿಯ ಕೊಂದಿದ್ದಾರೆ ಅಂತಂದ್ಬಿಟ್ಟು. ಹಾಗಾಗಿ ಏನಂತಂತಂದರೆ ಕ್ಷತ್ರಿಯ ಮೇಲೆ ಅವನಿಗೆ ಅತಿರೇಕವಾಗಿರುವಂಥ ಸಿಟ್ಟು ಬಂದು 21 ಸತಿ ಈ ಭೂಮಂಡಲವನ್ನು ಸುಟ್ಬಿಟ್ಟು ಇರುವಂಥ ಇರೋಬರ ಕ್ಷತ್ರಿಯರನ್ನೆಲ್ಲ ಕೊಂದಾಗ್ತಾನೆ. ಆಮೇಲೆ ಅವರ ರಕ್ತವನ್ನು 5 ಮಡುಗಳಲ್ಲಿ ತುಂಬ್ತಾನಂತೆ. ಅದು ಸಮಂತ ಪಂಚಕ ಅಂತ ಹೆಸರಾಗಿದೆ. ಈಗ 21 ದಿನ ಅನ್ನುವಂಥದ್ದು ಮತ್ತೆ ಅದನ್ನು ನೆನೆಸುವಂಗೆ ಯಾರು ಪರಶುರಾಮನ ಆ ಪರಾಕ್ರಮ ಇದೆಯಲ್ಲ, ಭೀಷ್ಮನ ಮುಂದೆ ನಿಲ್ಲಿಲ್ಲ. ಆ 21 ಸತಿ ಭೂಮಂಡಲವನ್ನು ಗೆದ್ದು ಕ್ಷತ್ರಿಯರನ್ನು ಗೆದ್ದಿದ್ನಲ್ಲ, ಅವ್ರನ್ನ ವಧಿಸಿ ಅವರ ತಲೆ ಕತ್ತರಿಸಿ ರಕ್ತವನ್ನು ತುಂಬಿದ್ನಲ್ಲ ಮಡುವಿನಲ್ಲಿ, ಅಂಥ ಸಾಮರ್ಥ್ಯದ ಅಂದರೆ ಅಂಥ ಕ್ಷತ್ರಿಯನಲ್ಲ ಈ ಭೀಷ್ಮ, ಅಸಾಮಾನ್ಯನಾಗಿರುವಂಥವನು, ಅತ್ಯುನ್ನತನಾಗಿರುವಂಥವನು. ನೋಡಿ ಭೀಷ್ಮ ಹೇಳ್ತಾ ಇದ್ದಾನೆ, ಪರಶುರಾಮ ಅವನಿಗೆ ಅಪ್ರೋಚ್ ಮಾಡಿದ್ದಾನೆ ಏನು ಅಂತಂತಂದರೆ, ನೀನು ಅಂಬೆಯನ್ನು ಮದುವೆಯಾಗು. ಅದಕ್ಕೆ ಅವನು ಹೇಳ್ತಿರುವಂಥದ್ದು ಸತಿಯನೊಲ್ಲೆನು, ಗುರುಗಳೇ ಹೇಳ್ತಾ ಇದ್ದೀನಿ, ಪರಶುರಾಮನಿಗೆ ಹೇಳ್ತಾ ಇರುವಂಥದ್ದು ಸತಿಯನೊಲ್ಲೆನು, ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ. ನಾನು ಕೊಟ್ಟಿರುವಂಥ ಭಾಷೆ ಎಲ್ಲ ಹೆಣ್ಣುಮಕ್ಕಳು ನನಗೆ ಹೆಂಗೆ ಅಂತಂತಂದರೆ ಭಾಗೀರಥಿಗೆ ಸಮ ಅಂತಂದ್ಬಿಟ್ಟು ನಾನು ಭಾಷೆಯನ್ನು ಕೊಟ್ಟಿದ್ದೀನಿ. ಆದ್ದರಿಂದ ನನ್ನ ತಾಯಿಗೆ ಸಮ ಅಂತ ಭಾಷೆಯನ್ನು ಕೊಟ್ಟಿದ್ದೀನಿ, ಈ ಭಾಷೆಯನ್ನು ನಾನು ಮೀರೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಚರ್ಯ ಸ್ಥಿತಿಗೆ ತಪ್ಪುವನಲ್ಲ, ನೀವು ಅನುಚಿತವ ನೆನೆದರೆ ವಾರ್ನ್ ಮಾಡ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಇದನ್ನು ಮೀರುವಂತೆ ನೀವೇನಾದರೂ ನನ್ನನ್ನು ಒತ್ತಾಯ ಮಾಡಿದರೆ ಉಚಿತವಲ್ಲದ, ನಾನು ನನಗೆ ಉಚಿತವಲ್ಲದ ಕಾರ್ಯವನ್ನು ಮಾಡುವಂತೆ, ಅನುಚಿತವಾಗಿರುವಂಥ ಕಾರ್ಯವನ್ನು ಮಾಡುವಂತೆ ಒತ್ತಡವನ್ನು ಹೇರಿದರೆ, ನೀವು ಅನುಚಿತವ ನೆನೆದರೆ ನಡೆಯಿ, ಕೊಟ್ಟೆನು ಕಾಳಗವ ನಿಮಗೆ. ನೀವೇನಾದರೂ ಆ ಥರ ನನಗೆ ಬಲವಂತ ಮಾಡಿದ್ರೆ ನಾನೇನು ಮಾಡ್ತೀನಿ ಅಂತಂದರೆ, ನಾನು ನಿಮ್ಮನ್ನು ಕಾಳಗದಲ್ಲಿ ಎದುರಿಸ್ತೀನಿ, ಮಾತಿನಲ್ಲಲ್ಲ ಯುದ್ಧದಲ್ಲಿ ಎದುರಿಸ್ತೀನಿ. ನಡೆಯಿ, ಕೊಟ್ಟೆನು ಕಾಳಗವ ನಿಮಗೆ, ಯುದ್ಧಕ್ಕೆ ಆಹ್ವಾನಿಸ್ತೀನಿ ಹೇಳ್ತಾ ಇದ್ದೀನಿ. ವ್ರತದ ನಿಧಿ, ಸರಿ, ಪರಶುರಾಮನು ಕೂಡ ಹಾಗಾದ್ರೆ ಸಿದ್ಧನಾಗಿ ಯುದ್ಧಕ್ಕೆ ಅಂತಂತ ಹೇಳಿದ್ದಾನೆ. ವಿದ್ಯೆಯನ್ನು ಹೇಳಿಕೊಟ್ಟಿರುವಂಥ ಗುರುವನ್ನೇ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ಆಯಿತು ನೀನು ನಾನು ಹೇಳುವಂಗೆ ನೀನು ಕೇಳಿಲ್ಲ ಅಂತಂದ್ರೆ, ನಾನು ಹೇಳಿದಂತೆ ನೀನು ಕೇಳಿಲ್ಲ ಅಂತಂತಂದರೆ ಅಟ್ಟು ಯುದ್ಧನೇ ಸರಿ, ತೀರ್ಮಾನ ಆಗಲಿ ಅಂತಂತಂದ್ರೆ. ಯಾರು? ಪರಶುರಾಮ. ವ್ರತದ ನಿಧಿ, ವ್ರತವನ್ನು ಧರಿಸಿದಂಥವನು, ಬ್ರಹ್ಮಚರ್ಯ ವ್ರತವನ್ನು ಧರಿಸಿದಂಥ ನಿಧಿ, ಆ ಬ್ರಹ್ಮಚರ್ಯ ವ್ರತಕ್ಕೆ ಒಂದು ನಿಧಿಯವನು ಅಂಥ ವ್ಯಕ್ತಿ ಯಾರು? ಭೀಷ್ಮ. ವ್ರತದ ನಿಧಿ ಕುರುಭೂಮಿಯಲ್ಲಿ ಶರತತಿಯಲ್ಲಿ, ಕುರುಭೂಮಿಯಲ್ಲಿ ಕುರುಕ್ಷೇತ್ರದಲ್ಲಿ, ಆ ಕುರುಭೂಮಿ ಕುರುಕ್ಷೇತ್ರದಲ್ಲಿ ಏನಾಯಿತು ಅಂತಂದರೆ, ಶರತತಿಯಲ್ಲಿ 21 ದಿನ. ಶರತತಿ, ಶರ ಅಂತಂತಂದರೆ ಬಾಣ, ಬಾಣಗಳ ಸಮೂಹ, ಆ ಕಡೆಯಿಂದನೂ ಬಾಣಗಳ ಸುರಿಮಳೆ. ಪರಶುರಾಮ ಅಪ್ರತಿಮವಾಗಿರುವಂಥ ಪರಾಕ್ರಮಿ, ಭೀಷ್ಮನು ಕೂಡ ಗುರುವನ್ನು ಮೀರಿಸಿದಂಥ ಶಿಷ್ಯ. ಸೊ ಇವನು ಆ ಕಡೆಯಿಂದನೂ ಬಾಣಗಳ ಸುರಿಮಳೆ, ಈ ಕಡೆಯಿಂದನೂ ಕೂಡ ಬಾಣಗಳ ಸುರಿಮಳೆ, ಬಾಣಗಳ ಸಮೂಹ ಒಂದಕ್ಕೊಂದು ಎದುರಾಗ್ತಾ ಇದೆ. ಶರತತಿಯಲ್ಲಿ 21 ದಿನ ಭೃಗುಸುತನೊಡನೆ ಕಾದಿದನು. ಭೃಗುವಿನ ಮಗ ಯಾರು?
ಈ ಪರಶುರಾಮ ಈ ಭೃಗುಸುತನೊಡನೆ ಸುತ ಮಗ ಭೃಗುಸುತನೊಡನೆ ಈ ಭೃಗುವಿನ ಮಗುನ ಮಗನಾಗಿರುವಂಥ ಪರಶುರಾಮನ ಜೊತೆ ಯುದ್ಧವನ್ನು ಮಾಡ್ದ, ಕಾದಿದ, ಯುದ್ಧವನ್ನು ಮಾಡ್ದ. ಆಮೇಲೆ ಯುದ್ಧದ ಪರಿಣಾಮ ಏನಾಯಿತು? ಕುಮಾರವ್ಯಾಸ ಹೇಳ್ತಾ ಇದ್ದಾನೆ, ವಿರಥನ ಮಾಡಿದನು ಭೀಷ್ಮ. ಅವನ ಜೊತೆ ಹೋರಾಡಿ ಭೃಗುಸುತನೊಡನೆ 21 ದಿವಸ ಯುದ್ಧವನ್ನು ಮಾಡಿ ಕಾದಾಡಿ ಏನು ಮಾಡ್ತಿದ್ದಾನೆ, ವಿರಥನ ಮಾಡಿದನು. ಅವನ್ನ ವ್ರತದಿಂದ ಜಾರಿ ಬೀಳುವಂಗೆ, ವ್ರತದಿಂದ ಕೆಡೆದು ಬೀಳುವಂಗೆ ಮಾಡ್ದ, ಯುದ್ಧದಲ್ಲಿ ಸೋಲುವಂಗೆ ಮಾಡ್ದ. ಯಾರು? ಭೀಷ್ಮ. ಗುರುವನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ನೋಡ್ರಿ, ಅಂಬೆ ಏನು ಮಾಡ್ತಿದ್ದಾಳೆ ಅಂತಂದರೆ, ಪರಶುರಾಮನ ಕರ್ಕೊಂಡು ಬಂದುಬಿಟ್ಟು ತನ್ನ ದುಃಖವನ್ನು ನಿವೇದಿಸ್ಕೊಂಡು ನ್ಯಾಯ ಒದಗಿಸ್ಕೊಡಿಸ್ಬೇಕು ಅಂತ ತಂದ್ಬಿಟ್ಟು ವಿನಂತಿಸ್ಕೊಂಡು ಪರಶುರಾಮ ಅದೇ ಥರ ಹೇಳ್ತಾ ಇದ್ದಾನೆ, ನೀನು ಮಾಡ್ತಾ ಇರುವಂಥದ್ದು ತಪ್ಪು ಭೀಷ್ಮ, ನೀನು ಅವಳನ್ನು ಮದುವೆ ಆಗಬೇಕು ಅಂತ. ಗುರುಗಳೇ ಮದುವೆ ಆಗ್ಬೋದಾಗಿತ್ತಾದರೆ ನಾನು ಭಾಷೆಯನ್ನು ಕೊಟ್ಟಿದ್ದೀನಿ ಧೀವರನಿಗೆ, ಆದ್ದರಿಂದ ಬ್ರಹ್ಮಚರ್ಯ ಸ್ಥಿತಿಗೆ ನಾನು ತಪ್ಪು ಅಂತವನಲ್ಲ. ಏನು ಮಾಡೋದು? ನೀವೇನಾದರೂ ಇದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒತ್ತಾಯ ಮಾಡೋದಂದರೆ ನಾವು ಪರಸ್ಪರ ಕಾಳಗದಲ್ಲಿ ಎದುರಾಗಬೇಕಾಗುತ್ತೆ. ಆದರೆ ನಾನು ನನ್ನ ಮಾತು ನಂಬಿರೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲ್ಲ. ಸರಿ, ಇಬ್ಬರ ಮಧ್ಯೆ ಘೋರವಾಗಿರುವಂಥ ಕಾಳಗ 21 ದಿವಸಗಳ ಕಾಲ ಕುರುಕ್ಷೇತ್ರದಲ್ಲಿ ನಡೆಯುತ್ತೆ. 21 ದಿವಸಗಳ ಕಾಲದ ಆ ಕುರುಕ್ಷೇತ್ರದ ಯುದ್ಧದ ಪರಿಣಾಮ ಏನಾಗುತ್ತೆ ಅಂತಂದರೆ, ಪರಶುರಾಮ ಸೋಲ್ತಾನೆ. ಪರಶುರಾಮ ಸೋಲ್ತಿದ್ದಾನೆ ಅಂತಂತಂದರೆ ಅಂಬೆಯ ಬೆಂಬಲಿಗರು ಕೂಡ ಸೋತಂಗೆ, ಅಂಬೆಯ ಮಾತೇನು ನಡೆಯೋದಿಲ್ಲ. ಹಂಗಾಯಿತು, ಅಲ್ಲಿಗೆ ಅಂಬೆಯ ಬದುಕು ನಿರ್ಧಾರ ಆಯಿತು. ಮುಂದಿನ ಬದುಕು ಏನು ಅಂತಂತಂದರೆ, ಭೀಷ್ಮನ ಜೊತೆ ಅವಳು ಇರೋದಕ್ಕಾಗೋದಿಲ್ಲ ಅಂತಂದು ಸೋತಂತ ಪರಶುರಾಮ ಏನು ಮಾಡ್ತಾ ಇದ್ದಾನೆ, ಅಂಬೆ ಕಡೆ ತಿರುಗಿದ. ಇಲ್ಲ, ನನ್ನ ಶಿಷ್ಯನನ್ನು ನಾನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಅವನು ಅಪ್ರತಿಮವಾಗಿರುವಂಥ ಅಪ್ರತಿಮ ಪರಾಕ್ರಮ. ಅದಕ್ಕೆ ಹೇಳ್ತಾ ಇರುವಂಥದ್ದು ಈಗ ನೋಡ್ರಿ, 27ನೇ ಸ್ಟಾನ್ಸ, 27ನೇ ಷಟ್ಪದಿ, ಭಾಮಿನಿ ಷಟ್ಪದಿ. ನುಡಿಯ ಭಂಗಿಸಲೆಂದು ಗುರುವು ಅವಗಡಿಸಿ ಹೊಕ್ಕರೆ ಸರಳ ಮೊನೆಯಲ್ಲಿ ಕೊಡಹಿ ಬಿಸುಟನು ಬಿಟ್ಟುದಿಲ್ಲ ಮಹಾವ್ರತ ಸ್ಥಿತಿಯ. ಭೀಷ್ಮ ಮಹಾವ್ರತ ಸ್ಥಿತಿಯನ್ನು, ಬ್ರಹ್ಮಚರ್ಯ ವ್ರತದ ಸ್ಥಿತಿಯನ್ನು ಬಿಟ್ಟಿಲ್ಲ. ನುಡಿಯ ಮೀರದ ನಮ್ಮ ಶಿಷ್ಯನ ಒಡಬಡಿಸಿಕೊಳ್ಳೆಂದು ನಾರಿಗೆ ನುಡಿದು ತನ್ನಾಶ್ರಮಕ್ಕೆ ಸರಿದನು ಪರಶುರಾಮ ಮುನಿ. ನೋಡ್ರಿ, ಮೊದಲನೇ ಸ್ಟಾನ್ಸದಲ್ಲಿ ಏನು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಎದುರು ಬಿದ್ದಂಥ ಎದುರಾದಂಥ ಗುರುವನ್ನು ಶಿಷ್ಯನಾಗಿರುವಂಥ ಭೀಷ್ಮ ಏನು ಮಾಡ್ತಿದ್ದಾನೆ ಅಂತಂದರೆ, ತನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಗುರುವನ್ನು ಕೂಡ ಅಂದರೆ ಗೌರವದಿಂದನೇ ಗೌರವಿಸ್ತಾ, ಆದರೆ ಮಾತನ್ನು ಮೀರು ಅಂತಂತ ಹೇಳಿದಾಗ ಇದನ್ನು ಮಾತ್ರ ಬಿಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಗುರುವನ್ನು ಯುದ್ಧದಲ್ಲಿ ಎದುರಿಸಿ ಅವನ್ನು ಸೋಲಿಸ್ತಾ ಮಹಾವ್ರತಿಯಾಗಿರುವಂಥ ಭೀಷ್ಮ. ಎರಡನೇ ಭಾಗದಲ್ಲಿ, ಆ ಷಟ್ಪದಿ ಎರಡನೇ ಭಾಗದಲ್ಲಿ ಇರುವಂಥದ್ದು ಏನು ಅಂತಂತಂದರೆ, ನನ್ನಿಂದ ಆ ನನ್ನ ಇದು ಶಿಷ್ಯನಾಗಿರುವಂಥ ಭೀಷ್ಮನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನುಡಿಯನ್ನು ಅವನ ಮಾತಿಗೆ ಕೊಟ್ಟಿರುವಂಥ ಮಾತಿಗೆ ತಪ್ಪುವಂಥವನಲ್ಲ, ಆದ್ದರಿಂದ ನೀನು ಹೆಂಗಾದರೂ ಮಾಡಿ ಅವನನ್ನು ಉಪಾಯವಾಗಿ ಒಲಿಸ್ಕೊ, ಇದೇ ನಿನಗೆ ಉಳಿದಿರುವಂಥ ದಾರಿ ಅಂತಂದ್ಬಿಟ್ಟು ತನ್ನ ಆಶ್ರಮಕ್ಕೆ ಹಿಂತಿರುಗ್ತಾ ಇದ್ದಾನೆ. ಯಾರು? ಪರಶುರಾಮ. ಈ ಭಾಗದಲ್ಲಿ ಬಂದಿರುವಂಥದ್ದು ನುಡಿಯ ಭಂಗಿಸಲೆಂದು, ಯಾರ ನುಡಿ, ಯಾರ ಮಾತು, ಯಾರ ವಚನ, ಯಾವ ಕಾರಣದಿಂದ ದೇವವ್ರತನಿಗೆ ಭೀಷ್ಮ ಅನ್ನುವಂಥ ಹೆಸರಾಯಿತೋ ಆ ನುಡಿ ಆ ವಚನ, ಆ ನುಡಿಯನ್ನು ಭಂಗಿಸಲೆಂದು, ಆ ಮಾತನ್ನು ಮುರಿಬೇಕು, ಅವನು ಕೊಟ್ಟಿರುವಂಥ ವಚನವನ್ನು ಮೀರುವಂಗೆ ಮಾಡಬೇಕು ಅಂತ ತಂದ್ಬಿಟ್ಟು ಭಂಗಿಸಲೆಂದು, ನುಡಿಯನ್ನು ಭಂಗಿಸಲೆಂದು, ಮುರಿಯೋದಕ್ಕೆ ಬ್ರೇಕ್ ಮಾಡಬೇಕು ಅಂತ ತಂದ್ಬಿಟ್ಟು ಭೀಷ್ಮನ ಮಾತು ವಚನವನ್ನು, ಭೀಷ್ಮನ ಭಾಷೆಯನ್ನು ಮುರಿಬೇಕು ಅಂತ ತಂದ್ಬಿಟ್ಟು ಗುರುವು ಅವಗಡಿಸಿ ಹೊಕ್ಕರೆ, ಗುರುವಾಗಿರುವಂಥ ಪರಶುರಾಮ ಅತ್ಯಂತ ಪರಾಕ್ರಮದಿಂದ ಬಲವಂತವಾಗಿ ಅವನು ಯುದ್ಧದಲ್ಲಿ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಅವಗಡಿಸಿ ಹೊಕ್ಕರೆ ಸರಳ ಮನೆಯಲ್ಲಿ ಕೊಡಹಿ ಬಿಸುಟನು. ಸರಳ ಮನೆ, ಸರಳು ಅಂತಂದರೆ ಬಾಣ, ಬಾಣದ ತುದಿಯಲ್ಲಿ ಅವನನ್ನ ನಿವಾರಿಸಿ ಹಾಕ್ಬಿಟ್ಟ. ಅಂದರೆ ತನ್ನ ಪರಾಕ್ರಮದಿಂದ, ತನ್ನ ಯುದ್ಧ ಕೌಶಲದಿಂದ, ತನ್ನ ಧನುರ್ವಿದ್ಯಾ ಕೌಶಲದಿಂದ ಏನು ಮಾಡ್ತಾನೆ ಅಂತಂದರೆ, ಬಾಣದ ತುದಿಯಿಂದ ತನ್ನ ಗುರುವನ್ನು ನಿವಾರಿಸಿ ಹಾಕ್ದ. ಸರಳ ಮನೆಯಲ್ಲಿ ಕೊಡಹಿ ಬಿಸುಟನು, ಯಾವ ಲೆಕ್ಕಕ್ಕೂ ಇಲ್ಲ ಗುರು ಅಂತ. ಅಂಥ ಪರಾಕ್ರಮಿಯಾಗಿರುವಂಥವನು ಸರಳ ಮನೆಯಲ್ಲಿ, ಯಾಕೆ ಅವನ ಮಾತು ಅವನ ಬೆಂಬಲಕ್ಕಿದೆ, ಅವನ ಮಾತು ಕೊಟ್ಟಾಗಿದೆ. ಭೀಷ್ಮ ಮಾತನ್ನು ಮೀರಿ ನಡೆಯೋಂಗಿಲ್ಲ, ನಡೀತಾ ನಡೆಯೋದಕ್ಕೆ ಅವನಿಗೆ ಇಚ್ಛೆನೂ ಕೂಡ ಇಲ್ಲ.
ಆದ್ದರಿಂದ ಸರಳ ಮನೆಯಲ್ಲಿ ಕೂಡ ಈ ಬಿಸುಟನ್ನು ಗುರುವಿಗೆ ಅಗೌರವ ತೋರಿಸ್ಬೇಕು ಅನ್ನುವಂಥ ಭಾವ ಏನೋ ಆತನಿಗಿಲ್ಲ. ಆದರೆ ನನ್ನ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಆದ್ದರಿಂದ ಭೀಷ್ಮ ಏನು ಮಾಡ್ತಿದ್ದಾನೆ ಅಂತಂದರೆ, ಆ ಮಾತನ್ನು ಮುರಿಯೋದಕ್ಕೆ ಅಂತ ಬಂದಿರುವಂಥ ಗುರುವನ್ನು ಸರಳ ಮನೆಯಲ್ಲಿ ಬಾಣದ ತುದಿಯಲ್ಲಿ ಅವನನ್ನು ಗೆಲ್ತಾನೆ. ಬಾಣದ ತುದಿಯಲ್ಲಿ ಪರಶುರಾಮನನ್ನ ಗುರುವನ್ನು ಸೋಲಿಸ್ತಾನೆ ಕೊಡಹಿ ಬಿಸುಟನು. ಆದರೆ ಬಿಟ್ಟುದಿಲ್ಲ ಮಹಾವ್ರತ ಸ್ಥಿತಿಯ. ಮಹಾವ್ರತಿ ಅಂತಂದರೆ ಆ್ಯಕ್ಚುಲಿ ಬ್ರಹ್ಮಚರ್ಯ ಅಂತ ತಂದ್ಬಿಟ್ಟು. ಬ್ರಹ್ಮಚರ್ಯಕ್ಕೆ ಇನ್ನೊಂದು ಪರ್ಯಾಯ ಪದ ಮಹಾವ್ರತ, ಮಹಾವ್ರತ ಸ್ಥಿತಿ ಅಂತಂತ ಕರೀತಾರೆ. ಮಹಾವ್ರತ ಅಂತಂತೂ ಕೂಡ ಕರೀತಾರೆ ಬ್ರಹ್ಮಚರ್ಯವನ್ನು. ಈ ಮಹಾವ್ರತ ಹಳೆಗನ್ನಡದಲ್ಲಿ ಬಳಕೆಯಾಗುವಂಥದ್ದು ಸಾಮಾನ್ಯವಾಗಿ. ಬಿಟ್ಟುದಿಲ್ಲ ಮಹಾವ್ರತ ಸ್ಥಿತಿಯ, ಗುರುವನ್ನು ಬಿಟ್ಟ, ಮೇಲೆ ಬಿದ್ದಂಥ ಗುರುವನ್ನು ಸೋಲಿಸಿಬಿಟ್ಟ, ಗುರುವಿನ ಬಗ್ಗೆ ಗೌರವ ಇಟ್ಟುಕೊಂಡೆ, ಗುರು ಭಾಷೆಯನ್ನು ಮೀರು ಅಂತಂದಾಗ ಅದನ್ನು ಸಾಧ್ಯ ಇಲ್ಲ ಅಂತ ತಂದುಬಿಟ್ಟು ಗುರುವನ್ನು ಬಿಟ್ಟ. ಆದರೆ ತನ್ನ ಮಹಾವ್ರತ ಸ್ಥಿತಿಯನ್ನು ಬಿಡಲಿಲ್ಲ, ತನ್ನ ಭಾಷೆಯನ್ನು, ತನ್ನ ಬ್ರಹ್ಮಚರ್ಯತ್ವವನ್ನು ಬಿಡಲಿಲ್ಲ. ಯಾರು? ಭೀಷ್ಮ. ಆಗ ಅಂಬೆ ಹತ್ತಿರ ತಿರುಗಿ ಪರಶುರಾಮ ಹೇಳ್ತಾ ಇದ್ದಾನೆ, ನುಡಿಯ ಮೀರದ ನಮ್ಮ ಶಿಷ್ಯನ ಒಡಬಡಿಸಿಕೊಳ್ಳು. ನುಡಿಯ ಮೀರದ, ಮಾತಿಗೆ ತಪ್ಪದಂಥ, ಮಾತನ್ನು ಮೀರದೇ ಇರುವಂಥ ನಮ್ಮ ಶಿಷ್ಯನ ಒಡಬಡಿಸಿಕೊಳ್ಳು. ನೀನೇ ಹೆಂಗಾದರೂ ಮಾಡಿ ಅವನನ್ನು ಒಪ್ಪಿಸು, ನಿನ್ನ ಮದುವೆ ಆಗೋದಕ್ಕೆ ಒಪ್ಪುವಂತೆ ಮಾಡು, ಒಡಬಡಿಸಿಕೊಳ್ಳು ಎಂದು ನಾರಿಗೆ ನುಡಿದು. ನಾರಿ, ನಾರಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ನಾರಿ ಅಂತಂತಂದರೆ ಸ್ತ್ರೀ, ಹೆಣ್ಣು ಅಂತ. ಇನ್ನೊಂದು ನಾರಿ ಅಂತಂತಂದರೆ ಧನಸ್ಸಿಗೆ ಕಟ್ಟುವಂಥ ಹಗ್ಗ, ಹೆದೆ ಅಂತಂತ ಕರೀತಾರೆ. ಆ ಹೆದೆಯನ್ನು ಕೂಡ ನಾರಿ ಅಂತ ಕರೀತಾರೆ. ಭೀಷ್ಮನಿಗೆ ನಾರಿಯರ ಸಂಘ ಗೊತ್ತಿಲ್ಲ, ಅಂದರೆ ಹೆಣ್ಣಿನ ಸಂಘ ಗೊತ್ತಿಲ್ಲ ಅವನಿಗೆ. ಕುಮಾರವ್ಯಾಸ ಹೇಳುವಂಥ ಮಾತೇ ಇವನು, ಯಾಕೆಂದರೆ ಅವನು ಮಹಾವ್ರತ ಸ್ಥಿತಿಯಲ್ಲಿದ್ದಾನೆ, ಬ್ರಹ್ಮಚರ್ಯ ಸ್ಥಿತಿಯಲ್ಲಿರುವಂಥವನು. ಆದರೆ ಯಾವಾಗಲೂ ಕೂಡ ನಾರಿಯ ಜೊತೆನೇ ಇರ್ತಾನೆ. ಯಾವ ನಾರಿಯದು ಅಂತಂದರೆ ಅದು ಬಿಲ್ಲ ನಾರಿ, ಬಿಲ್ಲಿಗೆ ಕಟ್ಟುವಂಥ ಹಗ್ಗ, ಅದನ್ನು ಕೂಡ ನಾರಿ ಅಂತ ಕರೀತಾರೆ. ಆ ಬಿಲ್ಲ ನಾರಿಯ ಸಂಘದಲ್ಲಿರುವಂಥವನೇ ಹೊರತಾಗಿ ಈ ಹೆಣ್ಣಿನ ಸಂಘದಲ್ಲಿರುವಂಥವನಲ್ಲ ಭೀಷ್ಮ. ಕುಮಾರವ್ಯಾಸ ಅದನ್ನು ಹೇಳ್ತಾನೆ ತುಂಬ ಚೆನ್ನಾಗಿ. ಒಡಬಡಿಸಿಕೊಳ್ಳೆಂದು ನಾರಿಗೆ ನುಡಿದು ಆ ಅಂಬೆಗೆ ಹೇಳಿಬಿಟ್ಟು, ನನ್ನ ಅವನು ತನ್ನ ಮಾತನ್ನು ಮೀರುವಂಥವನಲ್ಲ ಕಣಮ್ಮ, ಪರಶುರಾಮ ಹೇಳ್ತಿರುವಂಥದ್ದು ಅಂಬೆಗೆ ತನ್ನ ಮಾತನ್ನು ಮೀರುವಂಥವನಲ್ಲ, ಆದ್ದರಿಂದ ನೀನು ಹಿಂಗಾದರೂ ಮಾಡಿಬಿಟ್ಟು ನನ್ನ ಶಿಷ್ಯನಾಗಿರುವಂಥ ಈ ಭೀಷ್ಮನನ್ನು ನೀನೇ ಒಪ್ಪಿಕೊಳ್ಳುವನಿಗೆ ಮಾಡು ಅಂತ ತಂದುಬಿಟ್ಟು ಆ ಹೆಣ್ಮಗಳಿಗೆ ಹೇಳಿಬಿಟ್ಟು ತನ್ನ ಆಶ್ರಮಕ್ಕೆ ಸರಿದನು ಪರಶುರಾಮ ಮುನಿ. ವಾಪಸ್ ಹಿಂದಿರುಗಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದ, ವಾಪಸ್ ಹೋದ. ನನ್ನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಈ ಕೆಲಸ ಅಂತ ತಂದುಬಿಟ್ಟು ಅಂಬೆಗೆ ಹೇಳಿಬಿಟ್ಟು ಹೋದ. ಅಂಬೆ ಈಗ ಏಕಾಂಗಿಯ, ಆದರೆ ಛಲದ ಬಿಗುಹೀನಲ್ಲಿದ್ದಂಥ ಅಂಬೆ ಏನು ಮಾಡ್ತಾಳೆ? ಭೀಷ್ಮನಲ್ಲದೆ ಬೇರೆ ಇನ್ಯಾರನೂ ಕೂಡ ಮದುವೆ ಆಗೋದಿಲ್ಲ ಅಂತಂತ ಇದು ಪ್ರಮಾಣವನ್ನು ಮಾಡಿದಂಥ ಅಂಬೆ ಏನು ಮಾಡ್ತಾಳೆ? ನೆಕ್ಸ್ಟ್ ಷಟ್ಪದಿಯಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಇದು ಈ ದ್ವಿತೀಯ ಸಂಧಿಯ ಅಂದರೆ ಆದಿಪರ್ವದಲ್ಲಿರುವಂಥ ಎರಡನೇ ಸಂಧಿ. ದಾವಣಗೆರೆ ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂಥ ಕುಮಾರವ್ಯಾಸನ ಪಠ್ಯ ಇದೆಯಲ್ಲ, ಅದರಲ್ಲಿ ದ್ವಿತೀಯ ಸಂಧಿಯಲ್ಲಿ ಒಟ್ಟು 38 ಪದ್ಯಗಳಿದ್ದಾವೆ, ಷಟ್ಪದಿಗಳಿದೆ. ಆ 38ನೆಯ ಪದ್ಯ ಇದು, ಕೊನೆಯ ಪದ್ಯ. ಈ ಕೊನೆಯ ಪದ್ಯದಲ್ಲಿ ಅಂಬೆಯ ನಿರ್ಧಾರ ಏನಾಯಿತು ಅನ್ನುವಂಥದ್ದನ್ನು ಕುಮಾರವ್ಯಾಸ ಹೇಳ್ತಾನೆ. ನೋಡಿರಿ, ಓದುವಂಥ ಕ್ರಮ. ಅಂಬೆ ಭೀಷ್ಮನ ಬೈದು, ಗಮಶ್ರೀ, ಅಂಬೆ ಭೀಷ್ಮನ ಬೈದು ಕಂಬನಿ ತುಂಬಿ ಹೋದಳು ತಪಕೆ. ಬಳಿಕ ಈ ಅಂಬಿಕೆ ಅಂಬಾಲೆಯರನ್ನು, ಅಂಬಾಲೆ ಅಂದ್ರೆ ಅಂಬಾಲಿಕೆ ಅಂತ ಅರ್ಥ, ಅಂಬಿಕೆ ಅಂಬಾಲೆಯರನ್ನು ರಮಿಸಿದನು ನೃಪಸೂನು. ನೃಪಸೂನು, ನೃಪ ರಾಜ, ಸೂನು ಅಂತಂದ್ರೆ ಮಗ, ರಾಜನ ಮಗ. ಇಲ್ಲಿ ರಾಜನ ಮಗ ಯಾರು ಅಂತಂತಂದ್ರೆ ಭೀಷ್ಮ ಅಂತೂ ರಾಜ ಅಲ್ಲ, ಅದರ ರಾಜನ ಮಗ. ಆದರೆ ಇನ್ನೊಬ್ಬ ರಾಜನ ಮಗನು ಕೂಡ ಅಲ್ಲಿದ್ದಾನೆ, ಅವನು ಈ ಇಬ್ಬರು ಹೆಣ್ಮಕ್ಕಳನ್ನು ರಮಿಸಿದ್ದಾನೆ. ಈ ಹೆಣ್ಮಕ್ಕಳನ್ನು ರಮಿಸಿರುವಂಥವನು, ಅವ್ರ ಜೊತೆ ಸಂತೋಷದಲ್ಲಿರುವಂಥವನು ಯಾರು ಅಂತಂತಂದ್ರೆ ನೃಪಸೂನು, ರಾಜನ ಮಗ. ಭೀಷ್ಮ ಅಂತೂ ಹಂಗಾಗೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವನು ಮಹಾವ್ರತ ಸ್ಥಿತಿಯಲ್ಲಿದ್ದಾನೆ, ಬ್ರಹ್ಮಚರ್ಯ ವ್ರತದ ಸ್ಥಿತಿಯಲ್ಲಿದ್ದಾನೆ, ಪಾಲನೆ ಮಾಡ್ತಾ ಇದ್ದಾನೆ ಅತ್ಯಂತ ನಿಷ್ಠೆಯಿಂದ, ನೈಷ್ಠಿಕ ಬ್ರಹ್ಮಚಾರಿ ಆತ. ಸೊ ಆದ್ದರಿಂದ ಇಲ್ಲಿ ನೃಪಸೂನು ಅಂತಂತಂದರೆ ಸತ್ಯವತಿಗೆ ಅಂದರೆ ಯೋಜನಾಗಂಧಿಗೆ ಮತ್ತು ಶಂತನುವಿಗೆ ಹುಟ್ಟಿರುವಂಥ ವಿಚಿತ್ರ ವೀರ್ಯ. ಆ ವಿಚಿತ್ರ ವೀರ್ಯ ಅಂದರೆ ಶಂತನು ಅನ್ನುವಂಥ ರಾಜನಿಗೆ ಹುಟ್ಟಿರುವಂಥ
ಆ ರಾಜನ ಮಗ ವಿಚಿತ್ರ ವೀರ್ಯ ಅಂಬಿಕೆ ಮತ್ತು ಅಂಬಾಲಿಕೆಯರೊಡನೆ ಸಂತೋಷದಿಂದ ಇದ್ದ ಹೇಳ್ತಾ ಇದ್ದಂಥದ್ದು. ಬೆಂಬಲಕ್ಕೆ ಕಲಿ ಭೀಷ್ಮನಿರೆ ಚತುರಂಬುಧಿಯ ಮಧ್ಯದ ನೃಪಾಲ ಕದಂಬ ಈತಂಗೆ ಇದಿರೆ ಸಲಹಿದನು ಅಖಿಲ ಭೂತಾಳವ. ಇನ್ನೊಂದ್ಸತಿ ಓದ್ತೀನಿ ನೋಡ್ರಿ. ಅಂಬೆ ಭೀಷ್ಮನ ಬೈದು ಕಂಬನಿ ದುಂಬಿ ಹೋದಳು ತಪಕೆ. ಬಳಿಕ ಈ ಅಂಬಿಕೆಯನು ಅಂಬಾಲೆಯನು ರಮಿಸಿದನು ನೃಪಸೂನು. ಬೆಂಬಲಕ್ಕೆ ಕಲಿ ಭೀಷ್ಮನಿರೆ, ಯಾರ ಬೆಂಬಲಕ್ಕೆ? ವಿಚಿತ್ರವೀರ್ಯನ ಬೆಂಬಲಕ್ಕೆ ಕಲಿ ಭೀಷ್ಮನಿರೆ ಚತುರಂಬುಧಿಯ ಮಧ್ಯದ ನೃಪಾಲ. ಚತುರಂಬುಧಿಯ ಮಧ್ಯದ ನೃಪಾಲ, ನೃಪಾಲ ಅಂದರೆ ಚತುರಂಬುಧಿಯ ಮಧ್ಯದ ನೃಪಾಲ ಕದಂಬ. ನೃಪಾಲ ಕದಂಬ, ಇವನು ಬರೀ ನೃಪಾಲ ಅಲ್ಲ, ನೃಪಾಲ ಕದಂಬ. ಕದಂಬ ಅನ್ನುವಂಥದ್ದು ಒಂದು ವೃಕ್ಷ. ಅದಕ್ಕೆ ಹಿಂದೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಸಂದರ್ಭದಲ್ಲಿ ಈ ಕದಂಬ ವೃಕ್ಷಕ್ಕೆ ತುಂಬ ಗೌರವ ಇತ್ತು. ಅದಕ್ಕೆ ಅದನ್ನು ತುಂಬ ಶ್ರೇಷ್ಠವಾಗಿರುವಂಥ ವೃಕ್ಷ ಅಂತ ತಂದುಬಿಟ್ಟು ಪರಿಗಣಿಸ್ತಾ ಇತ್ತು. ಅದನ್ನು ನೀಪ ವೃಕ್ಷ ಅಂತಂತಲೂ ಕೂಡ ಕರೀತಾರೆ, ನೀಪ ವೃಕ್ಷ ಅಂತಂತಂದ್ಬಿಟ್ಟು. ಈವನ್ ನಮ್ಮ ಕನ್ನಡ ನಾಡನ್ನು ಆಳಿದಂಥ ಮೊದಲ ರಾಜ ಮನೆತನ ಕೂಡ ಕದಂಬರು ಕದಂಬ ವೃಕ್ಷದ ಅಡಿಯಲ್ಲಿ ಹುಟ್ಟಿ ಜನಿಸಿದಂಥವನು. ಕದಂಬ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥ ವೃಕ್ಷ ಅನ್ನುವಂಥದ್ದು ಒಂದು ಕಲ್ಪನೆ, ಕಲ್ಪ ವೃಕ್ಷದ ಥರ. ಚತುರಂಬುದಿಯ ಮಧ್ಯದ ನೃಪಾಲ ಕದಂಬ ಈ ತಂಗೆ ಇದಿರೆ ಸಲಹಿದನು ಅಖಿಲ ಭೂತಳವ. ಅಖಿಲ ಭೂತಳವ ಹಸ್ತಿನಾವತಿಯಾದ್ಯಂತ ಮತ್ತೆ ವಿಸ್ತರಿಸಿದಂಥ ಅಖಿಲ ಭೂತಳವನ್ನು, ಭೂಮಿಯನ್ನು ಅವನು ತನ್ನ ರಕ್ಷಣೆಯಲ್ಲಿ ತನ್ನ ಆಧಿಪತ್ಯದಲ್ಲಿ ಇರುವಂಗೆ ನೋಡಿಕೊಂಡ. ಯಾರು? ವಿಚಿತ್ರ ವೀರ್ಯ. ಅಷ್ಟು ಪರಾಕ್ರಮಿಯಾಗಿ ಮೆರೆದ, ಆಳಿದ ಅಂತಂತ ಹೇಳ್ತಾ ಇರುವಂಥದ್ದು. ನೋಡ್ರಿ, ಇದರ ಅಕ್ಷರಶಃ ಅರ್ಥವನ್ನು ನಾನು ಹೇಳ್ತೀನಿ. ಪರಶುರಾಮ ನಿರ್ಗಮಿಸಿದ ನಂತರ ಅಂಬೆ ಏಕಾಂಗಿಯಾದ್ಲು, ಏನು ಮಾಡೋಕ್ಕಾಗಲಿಲ್ಲ ಅವಳ ಕೈಯಲ್ಲಿ. ಸೊ ಅವಳೇನು ಮಾಡ್ತಾ ಇದ್ದಾಳೆ ಅಂತಂದರೆ, ಅಂಬೆ ಭೀಷ್ಮನ ಬೈದು ವಾಚಾಮ ಗೋಚರವಾಗಿ, ಬಾಯಿಗೆ ಬಂದಂಗೆ ಬೈಯೋದು, ವಾಚಾಮ ಅಂದರೆ ವಾಕಿನಿಂದ ಬಾಯಿಗೆ ಬಂದಂಗೆ ಬೈದು, ಭೀಷ್ಮನನ್ನ ಬೈದು ಕಂಬನಿ ದುಂಬಿ ಹೋದಳು. ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಂದ್ಬಿಟ್ಟು ಭೀಷ್ಮ ಕಠೋರ ಹೃದಯನಾಗಿದೆ. ಇಲ್ಲ, ನನ್ನ ಬ್ರಹ್ಮಚರ್ಯ ವ್ರತ ನಂದು, ನಾನು ಅದಕ್ಕೆ ದೃಢವಾಗಿ ನಿಂತಿದ್ದೀನಿ. ಅಷ್ಟು ವ್ರತದ ಲೆಕ್ಕದಲ್ಲಿ, ಮಾತಿನ ಕೊಟ್ಟಿರುವಂಥ ಮಾತಿನ ಲೆಕ್ಕಕ್ಕೆ ಅವನು ಅತ್ಯಂತ ಕಠಿಣನಾಗಿ ನಿಂತಿದ್ದಾನೆ. ಸೊ ಇವಳು ಕಂಬನಿ ಇನ್ನು ನಡೆಯೋದಿಲ್ಲ, ನನ್ನ ಯಾವುದೇ ಮಾತುಗಳು ಇವನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ತಂದು ಕಂಬನಿ ದುಂಬಿ ಹೋದಳು ತಪಕ್ಕೆ, ತಪಸ್ಸಿಗೆ ಹೋದಳು. ಶಿವನನ್ನು ಮೆಚ್ಚಿಸಿ ಒಂದು ವರವನ್ನು ಪಡಿಬೇಕು ಅಂತ ತಂದುಬಿಟ್ಟು, ಈ ಭೀಷ್ಮನನ್ನು ಮಾಡಿ ಹೆಂಗಾದರೂ ಗೆಲ್ಲಬೇಕು ಯುದ್ಧದಲ್ಲಿ ಅಂತ ತಂದುಬಿಟ್ಟು. ಅದು ನಂತರ ಕತೆ ಬೇರೆ ಥರ ಆಗುತ್ತೆ, ಕೆಲವರು ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅದೇನು ಬೇಕಾಗಿಲ್ಲ. ಅಂಬೆ ಭೀಷ್ಮನ ಬೈದು ಕಂಬನಿ ದುಂಬಿ ಹೋದಳು ತಪಕೆ. ಬಳಿಕ ಈ ಅಂಬಿಕೆ, ಉಳಿದಂಥ ಅಂದರೆ ಮದುವೆಯಾದಂಥ ಈ ಇಬ್ಬರನ್ನ, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನ, ಅಂಬಿಕೆ ಬಳಿಕ ಈ ಅಂಬಿಕೆ ಅಂಬಾಲೆಯರನ್ನು ರಮಿಸಿದನು ನೃಪಸೂನು. ರಾಜನ ಮಗನಾಗಿರುವಂಥ, ಶಂತನುವಿನ ಮಗನಾಗಿರುವಂಥ ವಿಚಿತ್ರ ವೀರ್ಯ ಈ ಅಂಬಿಕೆ ಮತ್ತು ಅಂಬಾಲಿಕೆಯ ಜೊತೆಗೆ ಅತ್ಯಂತ ಸುಖದಿಂದ ಸಂಸಾರವನ್ನು ಮಾಡಿಕೊಂಡಿದ್ದ. ಹಿಂಗೆ ಕಾಲ ಕಡಿತು. ಈ ಥರ ಇವರ ಬದುಕು ಸರಿತಾ ಇದೆ. ಈ ವಿಚಿತ್ರ ವೀರ್ಯ ಸಂಸಾರದ ಸುಖದಲ್ಲಿ ನಿರತನಾಗಿದ್ದಾನೆ, ಮತ್ತು ತನ್ನ ಅಗಾಧವಾಗಿರುವಂಥ ವಿಸ್ತಾರವಾಗಿರುವಂಥ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಾನೆ. ಜೊತೆಗೆ ಬೆಂಬಲವಾಗಿ ಯಾರಿದ್ದಾರೆ ಅಂತಂದರೆ ತನ್ನ ಅಣ್ಣನಾಗಿರುವಂಥ ಭೀಷ್ಮ ಇದ್ದಾನೆ. ಇನ್ನೇನು ನಮ್ಗೆ ಇನ್ನೇನು ಬೇಕು? ಬೆಂಬಲಕ್ಕೆ ಕಲಿ ಭೀಷ್ಮನಿರೆ, ಈ ವಿಚಿತ್ರ ವೀರ್ಯನ ಬೆಂಬಲಕ್ಕೆ ಯಾರಿದ್ದಾರೆ ಅಂತಂದರೆ ಕಲಿ ಭೀಷ್ಮ, ಪರಾಕ್ರಮಿಯಾಗಿರುವಂಥ ಭೀಷ್ಮ ಇರುವಂಥ ಸಂದರ್ಭದಲ್ಲಿ ಈ ವಿಚಿತ್ರ ವೀರ್ಯನನ್ನು ಎದುರು ಹಾಕ್ಕೊಳ್ಳುವಂಥ ಗಟ್ಟಿತನ ಗುಂಡಿಕೆ ಯಾರಿಗಿದೆ? ಒಂದು, ಚತುರಂಬುದಿಯ ಮಧ್ಯದ ನೃಪಾಲ ಕದಂಬ. ಚತುರಂಬುದಿಯ ಮಧ್ಯದ, ನಾಲ್ಕು ಸಮುದ್ರಗಳು ಸುತ್ತುವರೆದ, ಇದೊಂದು ಕಲ್ಪನೆ ಇದು, ನಾಲ್ಕು ಸಮುದ್ರಗಳು ಸುತ್ತುವರೆದ ಅಂತ. ಮೂರು ಕಡೆ ಸಮುದ್ರಗಳು ಸುತ್ತುವರೆದಿರುವಂಥದ್ದು, ಭರತಖಂಡಕ್ಕೆ ಸಂಬಂಧಪಟ್ಟಂಗೆ ಮೂರು ಕಡೆ ಸಮುದ್ರಗಳು. ಆವಾಗ ಬಹುತೇಕ ಕವಿಗಳು ತಮ್ಮ ಕಲ್ಪನೆಯಲ್ಲಿ ಸಮುದ್ರದ ಇದು ಚಿತ್ರಣವನ್ನು ಮಾಡಿಕೊಂಡಿದ್ರು. ಕೆಲವು ಕವಿಗಳೆಲ್ಲ ಹೇಳಿರುವಂಥದ್ದು ಏನು ಅಂತಂದರೆ, ಸಮುದ್ರದಲ್ಲಿ ತಾವರೆಗಳು ಅರಳಿದ್ವು ಅಂತ ತಂದ್ಬಿಟ್ಟು ಸಮುದ್ರದ ವರ್ಣನೆಯನ್ನು ಮಾಡಿದ್ದಾರೆ.
ಯಾಕೆ ಅಂತಂದರೆ ಸಮುದ್ರ ವರ್ಣನೆ ಒಂದು ಮಹಾಕಾವ್ಯದ ಅನಿವಾರ್ಯವಾಗಿರುವಂಥ ಒಂದು ಭಾಗ ಅಥವಾ ಅಂಗ. ಹಾಗಾಗಿ ಸಮುದ್ರದ ಬಗ್ಗೆ ಕೇಳದೇ ಇರುವಂಥವರು, ಸಮುದ್ರವನ್ನು ನೋಡದೇ ಇರುವಂಥ ಕವಿಗಳು ಸಮುದ್ರ ವರ್ಣನೆ ತರಲೇಬೇಕು ತಮ್ಮ ಕಾವ್ಯದಲ್ಲಿ. ಹಾಗಾದಾಗ ಮಾತ್ರ ನಾವು ಮಹಾಕವಿ ಆಗ್ತೀವಿ ಅನ್ನುವಂಥ ಕಾರಣಕ್ಕೆ ಸಮುದ್ರದಲ್ಲಿ ತಾವರೆಗಳು ಅರಳಿ ನಿಂತಿದ್ವು ಅಂತ ಹೇಳ್ತಾರೆ. ಆದರೆ ಸಮುದ್ರದಲ್ಲಿ ತಾವರೆಗಳು ಇರೋದಕ್ಕೆ ಸಾಧ್ಯ ಇಲ್ಲ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ನೋಡ್ರಿ, ಚತುರಂಬುದಿ, ಇದನ್ನು ಕೂಡ ಅದೇ ಥರದ ಕಲ್ಪನೆ. ನಾಲ್ಕು ಕಡೆ ಸಮುದ್ರ ಸುತ್ತುವರೆದಿದೆ, ಮಧ್ಯದಲ್ಲಿ ಭರತಖಂಡ ಇದೆ ಅಂತ ತಂದು. ಆದರೆ ನಮಗೆ ಗೊತ್ತಿದೆ ಈಗ ಏನು ಅಂತಂದರೆ, ನಮ್ಮ ಭೂಪ್ರದೇಶ, ಭರತಖಂಡದ ಭೂಪ್ರದೇಶ ಹೆಂಗಿದೆ ಅಂತಂದರೆ ಮೂರು ಕಡೆ ಭೂಮಿ ಇದೆ. ಆದ್ದರಿಂದ ನಮ್ಮ ದೇಶವನ್ನು ಪರ್ಯಾಯ ದ್ವೀಪ ಅಂತ ನಾವು ಕರಿತಾ ಇದ್ದೀವಿ. ನಮಗೆ ಗೊತ್ತಿರುವಂಥದ್ದೇ ಇದು. ಚತುರಂಬುದಿಯ ಅಂಬುಧಿ ಸಮುದ್ರ, ಅಂಬು ಅಂತಂತಂದರೆ ನೀರು ಅಂತಂದ್ಬಿಟ್ಟು, ಅಂಬುಧಿ ಅಂತಂದರೆ ನೀರಿನ ಆಗರ, ನೀರಿನ ಆಗರ ಅಂದರೆ ಸಮುದ್ರ. ನಾಲ್ಕು ಕಡೆ ಸಾಗರ ಸುತ್ತುವರೆದು ಮಧ್ಯದಲ್ಲಿ ಭೂಮಿ ಇದೆ ಅಂತೆ. ಆ ಭೂಮಿಯನ್ನು ಆಳ್ತಾ ಇದ್ದಾನೆ ಯಾರು, ಈ ವಿಚಿತ್ರ ವೀರ್ಯ ಬೆಂಬಲಕ್ಕೆ ಕಲಿ ಭೀಷ್ಮ ಇದ್ದಾರೆ. ಸೊ ಇನ್ನೇನು, ಮತ್ತೆ ರಮಿಸೋದಕ್ಕೆ, ಸುಖದಿಂದ ಇರೋದಕ್ಕೆ, ಸಂಸಾರದ ಸುಖವನ್ನು ಅನುಭವಿಸೋದಕ್ಕೆ ಇಬ್ಬರು ಪತ್ನಿಯರಿದ್ದಾರೆ, ಅಂಬಿಕೆ ಮತ್ತು ಅಂಬಾಲಿಕೆ. ಇನ್ನವನಿಗೆ ಯಾವ ಕೊರತೆ ಅಂತ ತಂದುಬಿಟ್ಟು, ಚತುರಂಬುದಿಯ ಮಧ್ಯದ ನೃಪಾಲ ಕದಂಬ, ನಾಲ್ಕು ಕಡೆ ಸಾಗರ ಮಧ್ಯದಲ್ಲಿ ಭೂಮಿ, ಆ ಭೂಮಿಯನ್ನು ಆಳ್ತಾ ಇರುವಂಥವನು ನೃಪಾಲ ಕದಂಬ ರಾಜವೃಕ್ಷ, ರಾಜ ಅನ್ನುವಂಥ ಕದಂಬ. ನೋಡ್ರಿ, ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ದು ಅಲ್ಲಿ ಒಂದು ಗಿಡವನ್ನು ನೆಟ್ಟರೆ ಆ ಗಿಡ ಆ ನೀರನ್ನೆಲ್ಲ ಹೀರಿಕೊಂಡು ಅತ್ಯಂತ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಈ ಸಹಜವಾಗಿರುವಂಥ ಇದು ನೈಸರ್ಗಿಕ ಕ್ರಿಯೆ, ಇದು ನೈಸರ್ಗಿಕ ಪ್ರಕ್ರಿಯೆ, ಇದು ಪ್ರೋಸೆಸ್. ನೋಡಿ, ಇಲ್ಲಿ ಆ ಥರ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಸುತ್ತಲೂ ನೀರಿದೆ, ಆ ನೀರಿರುವಂಥ ಸಂದರ್ಭದಲ್ಲಿ ಮತ್ತೆ ಸುತ್ತಲೂ ನೀರಿರುವ ಸಾಗರ ಇದೆ, ಆ ಸಾಗರದ ಮಧ್ಯದ ಭೂಮಿಯನ್ನು ಇವನು ಆಳ್ತಾ ಇದ್ದಾನೆ ನೃಪಸುವನು, ವಿಚಿತ್ರ ವೀರ್ಯ. ಇವನು ಎಂಥವನು ಅಂತಂದರೆ ನೃಪಾಲ ಕದಂಬ, ನೃಪಾಲ ರಾಜ, ರಾಜ ಕದಂಬ ಇವನು, ಅಂದರೆ ರಾಜರಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವಂಥ ವ್ಯಕ್ತಿ ಈತ. ಹೆಂಗೆ ಅಂತಂದರೆ, ವೃಕ್ಷಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಕದಂಬ ವೃಕ್ಷ ಇದ್ದಂಗೆ, ಅತ್ಯಂತ ವಿಸ್ತಾರವಾಗಿ ಹರಡಿಕೊಂಡು ಅವನು ತನ್ನ ಸಾಮರ್ಥ್ಯವನ್ನು, ಪರಾಕ್ರಮವನ್ನು ಇಡೀ ಜಗತ್ತಿಗೆ ತೋರಿಸ್ತಾ ಇದ್ದಾನೆ ಅನ್ನುವಂಥ ಅರ್ಥದಲ್ಲಿ. ಚತುರಂಬುದಿಯ ಮಧ್ಯದ ನೃಪಾಲಕದಂಬ ಈತಂಗೆ ಇದಿರೇ ಸಲಹಿದನು ಅಖಿಲ ಭೂತಳವ, ತನ್ನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಇಡೀ ಭೂತಳವನ್ನು, ಇಡೀ ಭೂಮಿಯನ್ನು ಸಲಹಿದ, ಕಾಪಾಡಿದ, ಅತ್ಯಂತ ಸಮೃದ್ಧಿ ಸುರಕ್ಷತೆಯಿಂದ ಇರುವಂಗೆ ನೋಡಿಕೊಂಡ, ಎಲ್ಲರಿಗೂ ಕೂಡ ರಕ್ಷಣೆ ಕೊಟ್ಟು ಎಲ್ಲರೂ ಸುಭಿಕ್ಷವಾಗಿ ಸಮೃದ್ಧವಾಗಿ ನೆಮ್ಮದಿಯಿಂದ ಇರುವಂತೆ ಮಾಡ್ದ, ಇವನ ಬೆನ್ನಿಗೆ ಯಾರಿದ್ರು ಅಂತಂದರೆ ಭೀಷ್ಮ ಇದ್ದ ಅಂತ ತಿಳ್ಕೊಂಡು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಆದಿಪರ್ವದ ಎರಡನೇ ಸಂಧಿ. ನಮಗೆ ದಾವಣಗೆರೆ ವಿಶ್ವವಿದ್ಯಾಲಯದ ಪಠ್ಯಕ್ರಮ ದ್ವಿತೀಯ BA ಐಚ್ಛಿಕ ಕನ್ನಡಕ್ಕೆ, ಆ ಪಠ್ಯಕ್ರಮದಲ್ಲಿ ಕುಮಾರವ್ಯಾಸನ ಭಾರತದ ಮೊದಲ ಎರಡು ಸಂಧಿಗಳು, ಮೊದಲನೇ ಆದಿಪರ್ವದ ಮೊದಲನೇ ಸಂಧಿಯಲ್ಲಿ, ಪೀಠಿಕಾ ಸಂಧಿಯಲ್ಲಿ ಆಯ್ದ 10 ಭಾಮಿನಿ ಷಟ್ಪದಿಗಳಿದ್ದು ಅದು 10, ಮತ್ತು ದ್ವಿತೀಯ ಸಂಧಿಯಲ್ಲಿ ಇದ್ದಂಥ ಪೂರ್ತಿ 38 ಷಟ್ಪದಿಗಳು ಕೊಟ್ಟಿದ್ದಾರೆ, ಒಟ್ಟು 48 ಷಟ್ಪದಿಗಳು. ಈ ಮೊದಲ ಪೀಠಿಕಾ ಭಾಗದ ವಿವರಗಳನ್ನ ನಾನು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಈಗ ಇಲ್ಲಿ ಪ್ರತಿ ದ್ವಿತೀಯ ಸಂಧಿಗೆ ಸಂಬಂಧಪಟ್ಟಿರುವಂಥ ಪ್ರತಿ ಪದ್ಯವನ್ನು ಕೂಡ ಓದುವಂಥ ಕ್ರಮವನ್ನು ನಿಮಗೆ ತಿಳಿಸಿದ್ದೀನಿ, ಮತ್ತು ಅದರ ಅರ್ಥವನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಾಗಿರುವಂಥ ನಿಮಗೆ ನನ್ನದೊಂದು ಸಲಹೆ ಏನು ಅಂತಂದರೆ, ನೀವು ಆದಷ್ಟು ಇದರ ಅನುವಾದವನ್ನು ಎರಡನೇ ಪ್ರಿಯಾರಿಟಿ ಕೊಟ್ಟು ಓದ್ರಿ. ಆದರೆ ಮೊದಲ ಪ್ರಿಯಾರಿಟಿ, ಮೊದಲ ಆದ್ಯತೆ ಯಾವುದಕ್ಕಿರಬೇಕು ಅಂತಂದರೆ ಮೂಲ ಪಠ್ಯವನ್ನು ಓದುವಂಥದ್ರ ಕಡೆಗೆ ಇರಬೇಕು. ಐಚ್ಛಿಕ ಕನ್ನಡದ ವಿದ್ಯಾರ್ಥಿ ಯಾವಾಗಲೂ ಕೂಡ ಮೂಲ ಪಠ್ಯವನ್ನು, ಅದು ಹಳೆಗನ್ನಡ, ಅದು ಹಳೆಗನ್ನಡ ಆದಂಥ ಪಕ್ಷದಲ್ಲಿ, ನಡುಗನ್ನಡ ಆದಂಥ ಪಕ್ಷದಲ್ಲಿ, ಈವನ್ ಹೊಸಗನ್ನಡ ಆದಂಥ ಪಕ್ಷದಲ್ಲಿ ಮೂಲ ಕನ್ನಡ ಮೂಲ ಪಠ್ಯವನ್ನು ಓದಬೇಕು. ಯಾವುದೇ ಗೈಡ್ ಅಥವಾ ಅನುವಾದವನ್ನು ಅವಲಂಬಿಸಬಾರದು. ಅದು ತಪ್ಪಾಗಿರುವಂಥ ಅಭ್ಯಾಸ ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳಿಗೆ, ಮತ್ತು ಈವನ್ ಭಾಷಾ ವಿದ್ಯಾರ್ಥಿಗಳಿಗೆ. ಹಾಗಾದಾಗ ಮಾತ್ರ ಏನಾಗುತ್ತೆ ಅಂತಂದರೆ, ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳು ತಮ್ಮ ಭಾಷಾ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ, ಭಾಷಾ ಪ್ರೌಢಿಮೆಯನ್ನು ಬೆಳೆಸ್ಕೊಳ್ತಾರೆ, ಭಾಷೆ ಮೇಲಿರುವಂಥ ತಮ್ಮ ಹಿಡಿತವನ್ನು ಬೆಳೆಸ್ಕೊಳ್ತಾರೆ. ಈ ನೆಲೆಯಲ್ಲಿ ನಿಮ್ಮ ಅಭ್ಯಾಸ ಇರಬೇಕು. ಹಾಗಾಗಿ ನೀವೇನು ಮಾಡಬೇಕು ಅಂತಂತಂದರೆ, ಈ ಆಡಿಯೋ ಕ್ಲಾಸನ್ನು ನೀವು ಗಮನ ಕೊಟ್ಟು ಕೇಳ್ರಿ. ಇದು ನಿಮಗೆ
ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯ ಜ್ಞಾನ ನಿಧಿಯಲ್ಲಿ ಯಾವಾಗಲೂ ಕೂಡ ಉಪಲಬ್ಧ ಇರುತ್ತೆ. ನೀವು ಇದು ಈ ಆಡಿಯೋವನ್ನು ಈ ಈ ವಿಡಿಯೋ ಪಾಠವನ್ನು ಸಾರಿ ಈ ವಿಡಿಯೋ ಪಾಠವನ್ನು ನೀವು ಕೇಳ್ತಾ ಮೂಲ ಪಠ್ಯವನ್ನು ಗಮನಿಸ್ತಾ ನೀವು ಅಭ್ಯಾಸವನ್ನು ಮುಂದುವರಿಸಿ, ಅಧ್ಯಯನವನ್ನು ಮುಂದುವರಿಸಿ. ಸಂಶಯ ಬಂದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕನ್ನಡದ ಕನ್ನಡ ಭಾಷೆಯ ಅಧ್ಯಾಪಕರು ಯಾರಿರ್ತಾರೆ ಅವರಿಗೆ ನೀವು ನಿಮ್ಮ ಅನುಮಾನಗಳನ್ನ ಕೇಳಿ ಬಗೆಹರಿಸ್ಕೊಳ್ಳ್ರಿ. ನಿಮಗೆ ಯಾವ ಸಂದರ್ಭದಲ್ಲಿ ಏನು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಅದನ್ನು ಕೇಳಿದರೆ ಅವರು ಖಂಡಿತ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆದರೆ ವಿದ್ಯಾರ್ಥಿಗಳು ನೀವು ಮಾಡಬೇಕಾಗಿರುವಂಥ ಕೆಲಸ ಮೂಲ ಪಠ್ಯವನ್ನು ಓದಬೇಕು. ಆ ಓದಬೇಕಾದ್ರೆ ಗೊತ್ತಾಗಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರುವಂಥದ್ದು ನಾನು ಆಗಲೇ ಹೇಳಿ ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ ಏನು ಅಂತಂದರೆ ಒಂದು ನಿಘಂಟನ್ನು ಕನ್ನಡ ಸಂಸ್ಕೃತ ಇದು ನಿಘಂಟು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಬಂದಿರುವಂಥದ್ದು ನನ್ನ ಪಕ್ಕದಲ್ಲಿ ಇಟ್ಕೊಳ್ರಿ. ನೀವು ಮೂಲ ಪಠ್ಯವನ್ನು ಓದ್ತಾ ಹೋಗ್ರಿ, ವಿಡಿಯೋ ಕ್ಲಾಸನ್ನು ಕೇಳ್ತಾ ಗೊತ್ತಾಗದೇ ಇರುವಂಥ ಶಬ್ದಗಳೇನಾದರೂ ಬಂದಂಥ ಪಕ್ಷದಲ್ಲಿ ನಾನು ಸಾಧ್ಯವಾದಷ್ಟು ಎಲ್ಲನೂ ಕೂಡ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲೆಲ್ಲಿ ಟಫ್ ಪದಗಳು ನಾವು ಕೇಳದೇ ಇರುವಂಥ ಪದ ಕಠಿಣ ಪದ ಅಂತಂತಲ್ಲ, ನಾವು ಕೇಳಿಲ್ಲ ರೂಢಿಯಲ್ಲಿ ಅಭ್ಯಾಸ ಇಲ್ಲ ಹಾಗಾಗಿ ಅದು ಕಠಿಣ ಅಂತ ಅನ್ಸುತ್ತೆ ಅಷ್ಟೇ, ಇನ್ನೇ ಇಲ್ಲ. ಹಾಗಾಗಿ ನೀವು ಡಿಕ್ಷನರಿ ಇಟ್ಕೊಂಡು ಆ ಪದದ ಅರ್ಥವನ್ನು ತಿಳ್ಕೊಳ್ರಿ. ಎಲ್ಲಿ ವಾಕ್ಯ ಅರ್ಥಸಹಿತವಾಗಿ ಕೊನೆಗೊಳ್ಳುತ್ತೆ ಅದನ್ನು ಗಮನಿಸಿ, ಆಗ ನಿಮಗೆ ಅರ್ಥಸಹಿತವಾಗಿ ಎಲ್ಲಿ ಒಂದು ವಾಕ್ಯ ಪರಿಪೂರ್ಣವಾಗಿ ಎಂಡ್ ಆಗುತ್ತೆ ಅಲ್ಲಿಗೆ ಅದನ್ನು ನಿಲ್ಲಿಸಬೇಕು. ಅಥವಾ ವಾಕ್ಯ ಅನ್ನುವಂಥದ್ದು ಒಂದು ದೀರ್ಘವಾಗಿದ್ದಾಗ ವಾಕ್ಯ ವೃಂದಗಳಲ್ಲಿ ಮಧ್ಯೆ ಮಧ್ಯೆ ಬ್ರೇಕ್ ತಗೊಳ್ಳೋದಕ್ಕೆ ನಿಲ್ಲಿಸೋದಕ್ಕೆ ಅರ್ಥಸಹಿತವಾಗಿ ನಿಲ್ಲಿಸೋದಕ್ಕೆ ಅವಕಾಶಗಳಿರುತ್ತೆ. ಅಲ್ಲಿ ನಿಲ್ಲಿಸಿ ಪೂರ್ತಿ ವಾಕ್ಯವನ್ನು ಕಂಪ್ಲೀಟ್ ಮಾಡಿಕೊಳ್ಳ್ರಿ, ನಿಮಗೆ ಪರಿಪೂರ್ಣವಾಗಿರುವಂಥ ಆ ವಾಕ್ಯದ ಅರ್ಥ ಸಿಗುತ್ತೆ. ಹೀಗೆ ಈ ನಡುಗನ್ನಡ ಅಥವಾ ಹಳೆಗನ್ನಡ ಪಠ್ಯಗಳನ್ನು ನೀವು ಓದುವಂಥದ್ದನ್ನು ಅಭ್ಯಾಸ ಮಾಡಬೇಕು. ಈ ಥರ ಆದರೆ ನಿಮಗೆ ಇಲ್ಲಿ ನಿಮಗೆ ಪರೀಕ್ಷೆಗೆ ಅನುಕೂಲ. ಮತ್ತು ಇನ್ನೊಂದು ಏನು ಅಂತಂದರೆ ಮುಂದೆ ನಿಮ್ಮ ಕನ್ನಡದ ಅಭ್ಯಾಸ ಇದೆಯಲ್ಲ, ಐಚ್ಛಿಕ ಕನ್ನಡದ ವಿಷಯದ ಅಭ್ಯಾಸ ಇದೆಯಲ್ಲ, ಇದು ಅತ್ಯಂತ ಸುಲಲಿತವಾಗಿ ಆಗುತ್ತೆ. ಮತ್ತು ನಿಮ್ಮ ವ್ಯಾಸಂಗ ಅನ್ನುವಂಥದ್ದು ಮುಂದಿನ ನಿಮ್ಮ ವಿದ್ಯಾರ್ಥಿ ಜೀವನ ಅಥವಾ ಉನ್ನತ ಶಿಕ್ಷಣದ ಜೀವನ ಇನ್ನೂ ಕೂಡ ಮುಂದೆ ನೀವು ಪಿ ಜಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ನೀವು PhD ಮಾಡುವಂಥ ಸಂದರ್ಭದಲ್ಲಿ ಈ ಭಾಷಿಕ ಪ್ರೌಢಿಮೆ ಅನ್ನುವಂಥದ್ದಿಲ್ಲ, ಯಾವತ್ತೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ, ನಿಮ್ಮ ಬೆನ್ನ ಹಿಂದೆ ನಿಂತು ಕೊಡುತ್ತೆ. ಆದ್ದರಿಂದ ನೀವು ಈ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ನಿಮಗೆ ಮಾಡಿಕೊಟ್ಟಿರುವಂಥ ಈ ಅನುಕೂಲವನ್ನು ಬಳಸಿಕೊಂಡು ನೀವೆಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಪಾಠವನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.